ಅದಕ್ಕಿಂತ ಮೊದಲು ನಾವು ಇಲ್ಲಿ ಒಂದು ವಿಡಿಯೋನನ್ನು ನೋಡಿ ಬಂದರೆ ಈ ಒಂದು ಕನ್ಸ್ಟ್ರಕ್ಷನ್ ಅಥವಾ ರಚನೆ ಅಂತ ಏನು ಹೇಳ್ತೀವಿ ಈ ತ್ರೀ ಫೇಸ್ ಕೇಜ್ ಇಂಡಕ್ಷನ್ ಮೋಟರ್ನ ರಚನೆ ಹೇಗಿರುತ್ತೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಬಹಳ ಅದ್ಭುತವಾಗಿ ತೋರಿಸ್ಲಾಗಿದೆ ಸೊ ತ್ರೀ ಡಿ ವಿಡಿಯೋ ಆಗಿರೋದ್ರಿಂದ ನಿಮಗೆ ಅದು ಬಹಳ ಸುಲಭವಾಗಿ ಅರ್ಥ ಆಗ್ತಕ್ಕಂಥ ವಿಡಿಯೋ ಮೊಟ್ಟ ಮೊದಲನೇದಾಗಿ ನಾವು ಆ ವೀಡಿಯೋನನ್ನು ನೋಡ್ಕೊಂಡು ಬರೋಣ ಆ ನಂತರ ನಾವು ಆ ಕ್ಲಾಸನ್ನು ಕೇಳೋಣ ಈ ಒಂದು ವಿಡಿಯೋದಲ್ಲಿ ಈ ತ್ರೀ ಡಿ ವ್ಯೂನಲ್ಲಿ ಈ ತ್ರೀ ಫೇಸ್ ಕೇಸ್ ಇಂಡಕ್ಷನ್ ಮೋಟ್ರನ್ನ ಕನ್ಸ್ಟ್ರಕ್ಷನ್ನು ಬಹಳ ಅದ್ಭುತವಾಗಿ ತೋರಿಸ್ಲಾಗಿದೆ ಸೊ ಬಹಳ ಇಂಟ್ರೆಸ್ಟ್ನಿಂದ ಲಕ್ಷ ಕೋಟಿ ವೀಡಿಯೋ ನೋಡ್ತಾ ಹೋಗೋಣ ಮಧ್ಯದಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ The induction motor is perhaps the most common type of electric motor in the world. Induction motors are favored due to their ruggedness and simplicity. In fact, 90% of industrial motors are induction motors. Who invented the induction motor? Nikola Tesla or Galileo Ferraris? Many sources say that Nikola Tesla and Galileo Ferraris regarding the invention of the induction motor. Were mm. ಏನು ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ನಾವು ನೋಡಲಿಕ್ಕೆ ಹೊರಟಿದ್ದೀವಿ ಇದನ್ನು ಒಂದು ಇನ್ವೆನ್ಷನ್ ಮಾಡಿರ್ತಕ್ಕಂಥ ಇವರು ಎರಡು ಜನದ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾಗಿದೆ ಅದರಲ್ಲೂ ನಿಕೋಲಾ ಟೆಸ್ಲಾ ಅವರ ಪಾತ್ರ ತುಂಬಾ ಇದೆ ಸೊ ಈ ಒಂದು ಮೋಟ್ರನ್ನ ಈ ಜಗತ್ತಿಗೆ ಪರಿಚಯಿಸಿದವರು ಇನ್ವೆನ್ಷನ್ ಮಾಡಿಕೊಟ್ಟವರು ಇವರು ಇವರನ್ನು ನಾವು ಸದಾ ನೆನೆಸ್ತಾ ಇರಬೇಕಾಗತ್ತೆ made entirely independently of each other. Some sources name Nikola Tesla as the inventor of the induction motors based on his filling of US patient 381968, granted on May 1, 1888. Also, Tesla made a commercial success with his induction motor. Many think that Nikola Tesla must share that honor with Ferraris. Induction motors are widely used as industrial drives because they are rugged, reliable and economical. Induction motors have a very simple construction. Construction of induction motor we will explain in this video. The terminal box allows the power cable to be fixed with a cable gland to provide powering of the induction motor. Terminal box consists of screws, terminal box lid, gasket, terminal box case and cable gland. The three phase induction motor terminal box. ನೀವು ನೋಡ್ಬೋದು ಆ ಟರ್ಮಿನಲ್ ಬಾಕ್ಸಲ್ಲಿ ಕೇಬಲ್ ಗ್ಲ್ಯಾಂಡ್ ಅಂತಕ್ಕಂಥ ಒಂದು ಭಾಗ ಇದೆ ಇದು ಏನಪ್ಪ ಅಂತ ಹೇಳಿದ್ರೆ ನಾವು ಕೇಬಲನ್ನು ಆ ಟರ್ಮಿನಲ್ ಬಾಕ್ಸಲ್ಲಿ ಸೇರಿಸಿದಾಗ ಆ ಮೆಟಲ್ ಬಾಕ್ಸ್ ಆಗಿರೋದ್ರಿಂದ ಆ ಮೆಟಲ್ ಬಾಕ್ಸು ಕೇಬಲ್ಗೆ ಯಾವುದೇ ಥರದ ಮೆಕ್ಯಾನಿಕಲ್ ಹಾನಿಯನ್ನು ಮಾಡಬಾರ್ದಲ್ವಾ ಅದನ್ನು ಸ್ಕ್ರ್ಯಾಚ್ ಮಾಡೋದಾಗಲಿ ಅಥವಾ ಅಲ್ಲಿ ಕಟ್ ಆಗೋದಾಗಲಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಕೇಬಲ್ ಗ್ಲ್ಯಾಂಡನ್ನು ನಾವು ಅಲ್ಲಿ ಬಳಸಬೇಕಾಗತ್ತೆ ಆ ಕೇಬಲ್ ಗ್ಲ್ಯಾಂಡನ್ನು ಅಲ್ಲಿ ಬಳಸೋದ್ರಿಂದ ನಮ್ಮ ಕೇಬಲ್ ಅಥವಾ ವೈರ್ಸ್ಗಳು ಏನು ಅದರೊಳಗಡೆ ಸೇರಿಸ್ತೇವೆ ಅದು ಯಾವುದೇ ರೀತಿ ಹಾನಿಗೊಳಗಾಗೋದಿಲ್ಲ ಅನ್ನೋ ಕಾರಣ ಇನ್ನು ಟರ್ಮಿನಲ್ ಬಾಕ್ಸ್ ಲಿಡ್ ಮೇಲ್ಗಡೆಯಿಂದ ಅದನ್ನು ಕವರ್ ಮಾಡ್ತಕ್ಕಂಥದ್ದು ಹಾಗೆ ಗ್ಯಾಸ್ಕೆಟ್ ಅಂತಕ್ಕಂಥದ್ದು ಸೊ ಅದರ ಒಂದು ಗ್ರಿಪ್ಪು ಅಂದರೆ ಒಳ್ಳೆ ಪರ್ಫೆಕ್ಟ್ ಬಾಕ್ಸಿಂಗ್ ಆಗಲಿಕ್ಕೆ ಫಿಟ್ನೆಸ್ ಆಗಲಿಕ್ಕೆ ಬಳಸ್ತಕ್ಕಂಥದ್ದು ಇನ್ನು ಟರ್ಮಿನಲ್ ಬಾಕ್ಸ್ ಬೇಸ್ ಅಂತ ಇದೆ ನೋಡಿ ಒಂದು ಟರ್ಮಿನಲ್ ಬಾಕ್ಸ್ನೇ ನಾವು ಇಷ್ಟು

ಕ್ಲ್ಯಾಂಪನ್ನು ನೋಡ್ಬೋದು ನಾವಲ್ಲಿ ಆ ಕ್ಲ್ಯಾಂಪು ಆ ಫ್ಯಾನ್ ಹೊರಗಡೆ ಬಿಚ್ಕೊಂಡು ಬರದೇ ಇರಲಿ ಅಂತ ಲಾಕ್ ಮಾಡೋದಕ್ಕೆ ಶಾಫ್ಟ್ ಮೇಲೆ ಲಾಕ್ ಮಾಡೋದಕ್ಕೆ ಅದು ಇನ್ನೊಂದು ಫ್ಯಾನನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸೊ ಫ್ಯಾನನ್ನು ನಾವಿಲ್ಲಿ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದರೆ ಕೂಲಿಂಗ್ ಪರ್ಪಸ್ ಏನು ಒಂದು ಮೋಟಾರ್ ರನ್ನಲ್ಲಿದ್ದಾಗ ಹೀಟ್ ಆಗುತ್ತೆ ಅದರ ವೈಂಡಿಂಗು ಆ ಕಾರಣಕ್ಕೆ ಅದನ್ನು ಕೂಲ್ ಮಾಡೋದಕ್ಕೆ ಈ ಒಂದು ಫ್ಯಾನನ್ನು ನಾವಿಲ್ಲಿ ast Down. Fan cover prevents it from being damaged and the fan clamp is holding fan on rotor shaft on right place. A flange is a forged or cast ring of steel designed to connect mechanically sections of a pipe or joint pipe to a pressure vessel, pump, motor, valve or any other piece of equipment. ನೋಡಿ ನಾವು ಕಣ್ಣು ಮುಂದೆ ಈ ಎಲ್ಲಾ ಭಾಗಗಳನ್ನು ಸೇರಿಸಿ ನಾವು ಫ್ಲಾಂಜ್ ಅಂತ ಹೇಳ್ತೀವಿ ಫ್ಲಾಂಜ್ ಅನ್ನೋದು ಏನಾಗುತ್ತೆ ಆ ಮೋಟರ್ ಫ್ರಂಟ್ ಅಂಡ್ ರೇರ್ ಭಾಗದಲ್ಲಿ ಕಂಪ್ಲೀಟ್ಲಿ ಕವರ್ ಮಾಡತಕ್ಕಂತ ಒಂದು ಕೆಲಸ ಆಗುತ್ತದೆ ಇಲ್ಲಿ ನೋಡಿ

<laughs> frame is the main motor housing it can be constructed of aluminum steel or cast iron and all motors have a permanent nameplate which lists all important data further data is usually available in the motor catalog

Outer frame is the outer body of the motor. Its main function is to support the stator core and to protect yeah. inner parts of the machine. Outer frame this is the stator core. The stator core. core is built of high-grade silicon steel stampings laminations. Its main function is to carry the alternating magnetic field which produces high and eddy current losses. The stampings are fixed to the stator frame. ಈಚ್ ಇದೇನು ನಮ್ಮ ಫೀಲ್ಡ್ ಕೋರ್ ಏನಿದೆ ಇವು ಸ್ಟ್ಯಾಂಪಿಂಗ್ಸ್ ನಿಂದ ಮಾಡಲಾಗಿದೆ ಈ ಕಣ್ಣು ಮುಂದೆ ಕಾಣ್ತಿದೆ ನಾವು ಇವನ್ನ ಮೆಕಾನಿಕ್ ಫಿಸಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಮುಂದೆ ನೋಡೋದಕ್ಕೆ ತಾನು ಈ ಒಂದು ವಿಡಿಯೋದಲ್ಲಿ ನೋಡೋದಿದೆಯಲ್ಲ ತುಂಬ ಅರ್ಥ ಆಗೋ ರೀತಿಯಲ್ಲಿ ಇರ್ತದೆ ಸೊ ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಮುಖಾಂತರ ಇವತ್ತಿನ ಒಂದು ಕನ್ಸ್ಟ್ರಕ್ಷನ್ ಆಫ್ ಕೇಜ್ ಇಂಡಕ್ಷನ್ ಮೋಟಾರ್ ಕ್ಲಾಸನ್ನು ಹೇಳೋದಕ್ಕೆ ಹೊರಟಿದ್ದೀನಿ ನೋಡಿ ಇಲ್ಲಿ ಈ ಒಂದು सो ना स्ट्रेट नोडिंग

ಇಲ್ಲಿ ಈ ಸ್ಟೇಟರ್ನಲ್ಲಿ ಪೋಲ್ ಎಕ್ಸಿಸ್ಟಿಂಗ್ ಅಥವಾ ಪೋಲ್ ಕ್ರಿಯೇಷನ್ ಅಂತ ಬರುತ್ತೆ ಈ ಡಿಪೆಂಡಿಂಗ್ ಅಪ್ ದಿ ಮೋಟಾರ್ ಸ್ಪೀಡ್ ಅದ್ರ ಮೇಲೆ ಡಿಪೆಂಡಾಗಿ ನಾವೇನು ಮಾಡ್ತೀವಿ ಇಲ್ಲಿ ಆ ಪೋಲ್ ನಂಬರ್ ಆಫ್ ಪೋಲ್ಸ್ಗೆ ಡಿಪೆಂಡಾಗಿ ನಮ್ಮ ಈ ಸ್ಪೀಡ್ ಆಫ್ ಮೋಟಾರು ಡಿಪೆಂಡ್ ಆಗುತ್ತೆ ಅಂತ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ನ್ನು ಮ್ಯಾಕ್ಸಿಮಮ್ ಸ್ಪೀಡಾಗಿ ತೊಗೋಬೇಕಂದ್ರೆ ಅಲ್ಲಿ ಎಷ್ಟು ಪೋಲ್ಗಳು ಬೇಕು ತ್ರೀ ತೌಸಂಡ್ ಆರ್ ಪಿ ಎಮ್ಮನ್ನು ಅನ್ನು ನಾನು ಮ್ಯಾಕ್ಸಿಮಮ್ ಸ್ಪೀಡ್ ತೊಗೋಬೇಕು ಅಂದರೆ ಅಲ್ಲಿ ಎಷ್ಟು ಪೋಲ್ಗಳು ಇರಬೇಕು ಸಿಕ್ಸ್ ತೌಸಂಡ್ ಇರಬೇಕಾದ್ರೆ ಎಷ್ಟು ಇರಬೇಕು ಸೆವೆನ್ ಫಿಫ್ಟಿಗೆ ಆದರೆ ಎಷ್ಟು ಹೀಗೆ ಈ ನಂಬರ್ ಆಫ್ ಪೋಲ್ಸ್ ಏನಿದೆ ಇದ್ರ ಮೇಲೇ ನಮ್ಮ ಮೋಟಾರ್ನ ಸ್ಪೀಡ್ ಕೂಡ ಡಿಪೆಂಡ್ ಆಗಿರ್ತದೆ ಇದನ್ನು ನಾವು ಇನ್ನೂ ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ ಈ ಕನ್ಸ್ಟ್ರಕ್ಷನನ್ನು ನಾವು ಗಮನಿಸ್ತಾ ಹೋಗೋಣ

ಈ ರೋಟಾರ್ ಕನ್ಸ್ಟ್ರಕ್ಷನನ್ನು ನಾವು ಇದು ಕೂಡ ಅಷ್ಟೇ ತಿನ್ ಲ್ಯಾಮಿನೇಟೆಡ್ ಸೀಟ್ನಿಂದನೇ ಆಗಿರ್ತಕ್ಕಂಥದ್ದು ಬಟ್ ಕಣ್ಣು ಮುಂದೆ ಅದನ್ನು ನೋಡಿದಾಗ ಹಾಗೆ ಅನಿಸೋದಿಲ್ಲ ಅದು ಅಂದರೆ ಸಾಲಿಡ್ ಅನ್ನೋ ಸಾಲಿಡ್ ಮೆಟೀರಿಯಲ್ ಏನೋ ಅನ್ಬೇಕು ಆ ರೀತಿ ಕಾಣಿಸುತ್ತೆ ಬಟ್ ವಾಸ್ತವಿಕವಾಗಿ ಅದು ತಿನ್ ಲ್ಯಾಮಿನೇಟೆಡ್ ಸೀಟ್ನಿಂದ ಕನ್ಸ್ಟ್ರಕ್ಟ್ ಆಗಿರುತ್ತೆ ಇದನ್ನು ಒಂದು ಈ ಒಂದು ಇಂಡಕ್ಷನ್ ಮೋಟಾರ್ನ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ರಚನೆಯನ್ನು ನಾವು ಈ ವಿಡಿಯೋದಲ್ಲಿ ಭಾಳ ಅಚ್ಚುಕಟ್ಟಾಗಿ ಗಮನಿಸಬಹುದು These laminations are slotted on the outer side to receive the conductors. A squirrel cage rotor consists of a laminated cylindrical core. The circular slots at the outer periphery are semi closed. This cylindrical core. is a cylindrical shape. of a N is squirrel cage. This is aluminum or copper barn.

ವಹಿಸ್ತವೆ ಇಲ್ಲಿ ಈ ರೋಟಾರ್ ನಾವು ನಾವಿಲ್ಲಿ ಗಮನಿಸ್ಬೋದು ಸಮ್ ಸ್ಕಿವಿಂಗ್ ಇದೆ ನೋಡಿ ಸ್ಟ್ರೈಟ್ ಇಲ್ಲ ಪ್ಯಾರಲಲ್ ಆಗಿಲ್ಲ ಬದಲಾಗಿ ಸಮ್ ಸ್ಕ್ಯೂ ಅಂತ ಹೇಳ್ತೇವೆ ಸ್ಕ್ಯೂ ಮೀನ್ಸ್ ಹೀಗೆ ಸ್ಕಿವ್ ಆಗಿರೋದು ಸೊ ಅದಕ್ಕೆ ಕೂಡ ಯಾಕೆ ಈ ರೀತಿ ಇದೆ ಅನ್ನೋದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ರಚನೆಯನ್ನು ಬದಲು ನೋಡೋಣ

ಏನಿಲ್ಲ ಸ್ಕೀವಿಂಗ್ ಇದೆಲ್ಲ ಈ ಕಾರಣದಿಂದಾಗಿ ಹಾಗೆಯೇ ಇಟ್ ರಿಸಲ್ಟ್ಸ್ ಇನ್ ಎ ಯೂನಿಫಾರ್ಮ್ ಟಾರ್ಕ್ ಕರ್ವ್ ಫಾರ್ ಡಿಫ್ರೆಂಟ್ ಪೊಸಿಷನ್ ಆಫ್ ದ ರೋಟರ್ ಆ ಒಂದು ಡಿಫ್ರೆಂಟ್ ಪೊಸಿಷನ್ ಆಫ್ ದ ರೋಟರಲ್ಲೂ ಕೂಡ ಆ ರೋಟರ್ ಸ್ಟೇಟಸಲ್ಲೂ ಕೂಡ ಇದು ಒಂದು ಯೂನಿಫಾರ್ಮ್ ಟಾರ್ಕನ್ನು ನಾವಿಲ್ಲಿ ರಿಸಲ್ಟಲ್ಲಿ ನೋಡಬಹುದು ಅಂತ ಹೇಳ್ತೀವಿ ಹಾಗೆ ದ ಲಾಕಿಂಗ್ ಟೆಂಡೆನ್ಸಿ ಆಫ್ ದ ರೋಟರ್ ಈಸ್ ರಿಡ್ಯೂಸ್ಡ್ ಲಾಕಿಂಗ್ ಟೆಂಡೆನ್ಸಿ ಅಂತ ಹೇಳಿದ್ರೆ ಇಲ್ಲೊಂದು ಮ್ಯಾಗ್ನೆಟ್ ಏನಾಗುತ್ತೆ ಈ ಸ್ಟ್ರೈಟ್ ಈ ಒಂದು ಕೋರ್ಗಳಿಗೆ ಸ್ಲಾಟ್ಸ್ ಏನಿದೆ ಅದು ಸ್ಟ್ರೈಟ್ ಇದ್ದಿದ್ರೆ ಏನಾಗ್ತಿತ್ತು ಅಂದರೆ ಸ್ಟ್ರೇಟರ್ನ ಒಂದು ಇದಕ್ಕೆ ನಿಯರ್ವಾಗಿ ಅಟ್ರ್ಯಾಕ್ಟ್ ಆಗಿಬಿಟ್ಟು ಲಾಕಿಂಗ್ ಆಗ್ತಾ ಇತ್ತು ಅದು ಸೊ ಆವಾಗ ಸ್ಟಾರ್ಟಿಂಗ್ ಟೈಮಲ್ಲಿ ಅದನ್ನು ಅದನ್ನು ತಪ್ಪಿಸಿ ಆ ಒಂದು ರೋಟಾರ್ ತಿರುಗೋದಕ್ಕೆ ಹೆಚ್ಚು ಪವರ್ ಕನ್ಸುಮ್ಷನ್ ಆಗೋ ಸಾಧ್ಯತೆ ಇರ್ತದೆ ಅದನ್ನು ತಪ್ಸೋದಕ್ಕೂ ಕೂಡ ನಾವು ಇದನ್ನು ಸ್ಕಿವಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ಆ್ಯಸ್ ದ ಟೀತ್ ಆಫ್ ದ ರೋಟರ್ ಆ್ಯಂಡ್ ದ ಸ್ಟೇಟರ್ ಅಟ್ರ್ಯಾಕ್ಟ್ ಈಚ್ ಅದರ್ ಆ್ಯಂಡ್ ಲಾಕ್ ಅಂತ ಹೇಳ್ತೀವಿ ನೋಡಿ ಸೊ ಏನಾಗ್ತವೆ ಎರಡು ಒಂದಕ್ಕೊಂದು ಲಾಕ್ ಆಗೋ ಸಾಧ್ಯತೆಗಳು ಭಾಳ ಇತ್ತು ಈ ಸ್ಕ್ಯೂ ಮಾಡಿರೋದ್ರಿಂದ ಏನಾಗುತ್ತೆ ಅದು ಒಂದು ಸ್ವಲ್ಪ ಹೀಗೆ ನೇರವಾಗಿ ಲಾಕ್ ಆಗೋದಕ್ಕಿಂತ ಬದಲಾಗಿ ಹೀಗೊಂದು ಸ್ಕ್ಯೂ ಮಾಡಿದ್ರಾಗ ಅದ್ರ ಲಾಕಿಂಗನ್ನು ನಾವಿಲ್ಲಿ ತಪ್ಪಿಸ್ಬಹುದು ರೆಡ್ಯೂಸ್ ಮಾಡಬಹುದು ಅಂತ ಅರ್ಥ ಸೊ ಇದು ಕೂಡ ಒಂದು ಅಡ್ವಾಂಟೇಜ್ ಆಗಿದೆ ಇಲ್ಲಿ ಹಾಗೆ ಇಲ್ಲಿ ಇಟ್ ಇನ್ಕ್ರೀಸ್ ದ ರೋಟರ್ ಏನು ಟೆಂಡೆನ್ಸಿ ರೆಜಿಸ್ಟನ್ಸ್ ಡ್ಯೂ ಟು ದಿ ಇನ್ಕ್ರೀಸ್ಡ್ ಲೆಂತ್ ಆಫ್ ದ ರೋಟಾರ್ ಬಾರ್ ಕಂಡಕ್ಟರ್ಸ್ ಅಂತ ಹಾಗೆಯೇ ನಮಗಿಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ರೋಟಾರ್ ರೆಜಿಸ್ಟನ್ಸ್ ಕೂಡ ಏನಾಗುತ್ತೆ ನೋಡಿದರೆ ಇನ್ಕ್ರೀಸ್ ಆಗುತ್ತೆ ಯಾಕಂದರೆ ಲೆಂತ್ ಹೆಚ್ಚಿಗೆ ಆಗುತ್ತಲ್ಲ ಸ್ಟ್ರೈಟ್ ಇರೋದಕ್ಕಿಂತ ಸ್ವಲ್ಪ ಸ್ಕಿವ್ ಆಗಿರೋದ್ರಿಂದ ಅದರ ಲೆಂತ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸೊ ಲೆಂತ್ ಇನ್ಕ್ರೀಸ್ ಆಗಿದ್ದ ರೋಟಾರ್ ಇನ್ ರೆಜಿಸ್ಟನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ನಮಗಿಲ್ಲಿ Rotor resistance increase is an important aspect the so this is an advantage even skiving skipping. Advantages of a squirrel cage rotor The following advantages of the cage rotor are given below. The cage rotor is cheaper and the construction is robust. The absence of the brushes reduces the risk of sparking. Its main ಹಾಗೆ ಇಲ್ಲಿ ನಮಗೆ ದ ಕೇಜ್ ರೋಟರ್ ಈಸ್ ಚೀಪರ್ ಆ್ಯಂಡ್ ದ ಕನ್ಸ್ಟ್ರಕ್ಷನ್ ಈಸ್ ರೋಬರ್ಟ್ಸ್ ಅಂತ ನೋಡಿ ಈ ಏನು ಸ್ಕ್ವಿರಲ್ ಕೇಜ್ ರೋಟರ್ ಕನ್ಸ್ಟ್ರಕ್ಷನ್ ಇದೆ ಇದು ನಮಗೆ ಚೀಪರ್ ಆಗಿದೆ ಹಾಗೆ ಕನ್ಸ್ಟ್ರಕ್ಷನಲ್ಲಿ ರೋಬಸ್ಟ್ ಆಗಿದೆ ರೋಬಸ್ಟ್ ಅಂದರೆ ರಫ್ ಆಗಿದೆ ಅಷ್ಟು ಸುಲಭವಾಗಿ ಹಾಳಾಗ್ತಕ್ಕಂಥದ್ದು ಇದರಲ್ಲಿ ಯಾವುದು ಇಲ್ಲ ಅಂತ ಆ್ಯಂಡ್ ದ ಅಬ್ಸೆನ್ಸ್ ಆಫ್ ದ ಬ್ರಷಸ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಸ್ಪಾರ್ಕಿಂಗ್ ನೋಡಿ ನಮಗೆ ಇಲ್ಲಿ ಸ್ಕ್ವಿರಲ್ ಕೇಜ್ ರೋಟಾರ್ನ ಕನ್ಸ್ಟ್ರಕ್ಷನ್ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ನಮಗೆ ಬ್ರಷಸ್ಗಳ ಅವಶ್ಯಕತೆ ಇಲ್ಲ ಎರಡೂ ಕಡೆ ವೈಂಡಿಂಗ್ ಬಾರ್ಸ್ಗಳನ್ನು ಆ ಎಂಡ್ ರಿಂಗ್ಸ್ನಿಂದ ಶಾರ್ಟ್ ಮಾಡಲಾಗಿರ್ತದೆ ಅಷ್ಟೇ ಆ ಕ್ಲೋಸ್ಡ್ ಬಾರ್ಗಳಲ್ಲಿ ಏನು ನಮ್ಮ ವೈಂಡಿಂಗ್ ಬಾರ್ಗಳಿದಾವೆ ಅದ್ರ ಒಳಗಡೆ ಸೊ ಇಂಟರ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರ್ತದೆ ಸೊ ಹಾಗಾಗಿ ನಮಗೆ ಇಲ್ಲಿ ಯಾವುದೇ ರೀತಿ ಬಾಯ್ ಬ್ರಷಸ್ಗಳ ಅವಶ್ಯಕತೆ ಬೀಳದೇ ಇರೋದರಿಂದ ಇಲ್ಲಿ ಆಫ್ ಸ್ಪಾರ್ಕಿಂಗ್ ಅಂತ ಏನು ಹೇಳ್ತೀವಿ ಅದು ಇಲ್ಲವೇ ಇಲ್ಲ ಇದು

ಹೈಯರ್ ಇದೆ ಇದರಲ್ಲಿ ಹಾಗೆ ದ ಎಫಿಸಿಯೆನ್ಸಿ ಆಫ್ ದ ಕೇಜ್ ರೋಟರ್ ಈಸ್ ಆಲ್ಸೋ ಹೈಯರ್ ಅಂತ ಹೇಳ್ತೀವಿ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನಾವಿಲ್ಲಿ ಈ ಒಂದು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರನ್ನ ಅತಿ ಹೆಚ್ಚು ಬಳಕೆ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಒಂದು ಅಡ್ವಾಂಟೇಜಸ್ಗಳು ಅಂತಲೇ ಹೇಳ್ಬೋದು ಇದರ ಜೊತೆಯಲ್ಲಿ ನಾವು ಇನ್ನೂ ಒಂದು ವೀಡಿಯೋನ ನಾವು ನೋಡಲಿಕ್ಕಿದೆ ಆ ವಿಡಿಯೋನನ್ನು ನೋಡಿಬಿಟ್ಟು ನಾವು ಇನ್ನೂ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕಿದೆ ಕನ್ಸ್ಟ್ರಕ್ಷನ್ ಆಫ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಬಗ್ಗೆ ನಾವು So, So, video Explain the construction of a three-phase induction motor. A three-phase induction motor is used in escalators, paper industries, etc let's understand how it is constructed but first let us take a look at its elements a three-phase induction motor consists of a stator a rotor and two end bells ilinavanortha the main part santhar is a stator avellavanortha the main part santhar is a stator avellavanortha the main part ಹಾಗೆ ಈ ಸೈಡ್ ಎಂಡ್ ಬೆಲ್ಸ್ ಇವು ಮೇನ್ ಪಾರ್ಟ್ಸ್ ಆಗಿರ್ತವೆ ನಮಗೆ ಇಲ್ಲಿ ಸ್ಟೇಟಾ ರೋಟರ್ ಇಸ್ ದ ಮೇನ್ ಪಾರ್ಟ್ ಆಫ್ ದಿ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ಅಂತಲೇ ನಾವು ಹೇಳ್ತೀವಿ ಸೊ ಇದನ್ನು ಒಂದೊಂದನ್ನಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ ಈ ವಿಡಿಯೋದಲ್ಲಿ ಬಹಳ ಅದನ್ನು ಯಾವ ಭಾಗವನ್ನು ಯಾವ ಮೆಟೀರಿಯಲ್ ಇಂದ ಮಾಡಲಾಗಿದೆ ಸೊ ಅದ್ರ ಕೆಲಸ ಏನು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತದೆ ಸೊ ಇದನ್ನು ನೋಡ್ತಾ ಹೋಗೋಣ

ಇನ್ಸುಲೇಟೆಡ್ ಆಗಿದೆ ಹಾಗೆ ಲ್ಯಾಮಿನೇಟೆಡ್ ಆಗಿದೆ ಈ ಸ್ಟೇಟರ್ ಕೋರ್ ಅಂತ ನಾವಿಲ್ಲಿ ಹೇಳ್ತೀವಿ ವೈರ್ ಅನ್ನು ನೋಡೋದಾದ್ರೆ ನಮಗೆಲ್ಲ ಗೊತ್ತಿದೆ ವೈಂಡಿಂಗ್ ವೈರ್ ಅಂದ ತಕ್ಷಣ ನಮಗೆ

ಏನಿದೆ ನಮ್ದು ಇದು ಫ್ರೇಮ್ ಅಂತ ಏನ್ ಹೇಳ್ತೀವಿ ಈ ಫ್ರೇಮ್ ಇದು ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಕ್ಯಾಸ್ಟ್ ಅಂತ ಹೇಳ್ತೀವಿ ಕ್ಯಾಸ್ಟ್ ಐರನ್ ಅಂತ ಹೇಳ್ತೇವೆ ಅಥವಾ ಫ್ಯಾಬ್ರಿಕೇಟೆಡ್ ಐರನ್ ಅಂತ ಕೂಡ ಹೇಳ್ತೀವಿ ಕ್ಯಾಸ್ಟ್ ಐರನ್ ಆರ್ ಫ್ಯಾಬ್ರಿಕೇಟೆಡ್ ಐರನ್ ಇಂದ ರಚನೆ ಆಗಿರತಕ್ಕಂಥದ್ದು ಇದು ಇದರಲ್ಲಿ ನಾವು ಏನ್ ಈ ಫ್ರೇಮ್ ಅನ್ನು ಹೊರಗಡೆ ನೋಡ್ತೀವಿ ಅದ್ರ ಜೊತೆ ಕೂಲಿಂಗ್ ಫಿನ್ಸ್ ಈಗ ಒಂದು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದೆ ಹೈಲೈಟ್ ಮಾಡಿ ಅದನ್ನು ನಾವಿಲ್ಲಿ ಕೂಲಿಂಗ್ ಫಿನ್ಸ್ ಅಂತ ಹೇಳ್ತೀವಿ ಕೂಲಿಂಗ್ ಫಿನ್ಸ್ ಏನಕ್ಕೆ ಅಂತ ಹೇಳಿದ್ರೆ ಏನು ಹೀಟ್ ಆಗುತ್ತೆ ಅದನ್ನು ಹೀಟನ್ನು ಡಿಸಿಪೇಟ್ ಮಾಡೋದಕ್ಕೆ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ ಈ ಫ್ರೇಮನ್ನು ಈ ರೀತಿಯಾಗಿ ಮಾಡಲ ನೋಡಿ ಅಲ್ಲಿ ಸರ್ಫೇಸಾಗಿಲ್ಲ ಅದು ಬದಲಾಗಿ ಏನಾಗಿದೆ ಅಲ್ಲಿ ಕೂಲಿಂಗ್ ಫಿನ್ಸ್ಗಳಿದ್ದಾವೆ ಆ ಕೂಲಿಂಗ್ ಫಿನ್ಸ್ ಇದೆ ಅಂತ ಹೇಳಿದ್ರೆ ಯಾಕೆ ಇದನ್ನು ಈ ಬಾಡಿನನ್ನು ಈ ಫ್ರೇಮನ್ನು ಸರ್ಫೇಸಲ್ಲಿ ಮಾಡಲಿಲ್ಲ ಅಂದರೆ ಅದು ಒಂದು ವೇಳೆ ತುಂಬ ಓವರ್ ಹೀಟ್ ಆದರೆ ಅದು ಡಿಸಿಪೇಟ್ ಆಗ್ತಿರಲಿಲ್ಲ ಹಾಗಾಗಿದ್ದರೆ ಬಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏರು ಆ ಒಂದು ಇದರಲ್ಲಿ ಕೂಲಿಂಗ್ ಫಿನ್ಸ್ ಸಂಧ್ ಭಾಗದಲ್ಲಿ ಏರು ವೆಂಟಿಲೇಟ್ ಆಗ್ತಾ ಇರ್ತದೆ ಸೊ ಹಾಗಾಗಿ ಏನಾಗುತ್ತೆ ಅಲ್ಲಿಂದ ಹೀಟು ಡಿಸಿಪೇಟಾಗಿ ಹೊರಗಡೆ ಹೋಗುತ್ತದೆ ಈ ರೀ ಉದ್ದೇಶಕ್ಕಾಗಿ ನಾವು ಇದನ್ನು ಈ ಫ್ರೇಮಲ್ಲಿ ಮೋಟಾರ್ನ ಫ್ರೇಮಲ್ಲಿ ಕೂಲಿಂಗ್ ಫಿನ್ಸ್ಗಳನ್ನು ನಾವಿಲ್ಲಿ ರಚನೆ ಮಾಡಲಾಗಿದೆ ಅಂತ ಹೇಳ್ತೀವಿ ಇಟ್ ಇಟ್ ಪ್ರೊಟೆಕ್ಷನ್ ಟು ದಿ ಆಫ್ 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 ಮೋಟರ್ ಮೋಟರ್ ರೋಟರ್ ಪಾರ್ಟ್ ಕನ್ಸಿಸ್ಟ್ಸ್ ಇಲ್ಲಿ ಸ್ಟೇಟಾರ್ ಅನ್ನೋದು ಸ್ಟೇಟಿಂಗ್ ಸ್ಟೇಟಾರ್ ಪಾರ್ಟ್ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಪಾರ್ಟ್ ಅಂತ ಅಂದ್ರೆ ಯಾವುದೇ ರೀತಿ ಮೂವ್ಮೆಂಟ್ ಇರೋದಿಲ್ಲ ಅದಕ್ಕೆ ಅಂತ ಅರ್ಥ ಆದರೆ ರೋಟಾರ್ ಅಂತ ಹೇಳಿದ್ರೆ ಹೆಸರೇ ಹೇಳಾಗಿ ರೋಟೇಟಿಂಗ್ ಪಾರ್ಟ್ ಅಂತ ಹೇಳ್ತೇವೆ ರೋಟೇಟ್ ಆಗ್ತಕ್ಕಂಥ ಭಾಗವನ್ನು ನಾವಿಲ್ಲಿ ರೋಟಾರ್ ಅಂತ ಹೇಳ್ತೀವಿ ನೋಡೋಣ ಅದ್ರ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ರಿಂಗ್ಸ್ ಇದರೊಳಗಡೆ ರೋಟಾರ್ ಕೋರ್ ಇದೆ ಹಾಗೆ ರೋಟ್ ಕಂಡಕ್ಟಿಂಗ್ ರಾಡ್ಸ್ ಗಳಿದಾವೆ ಹಾಗೆ ಎಂಡ್ರಿಂಗ್ಸ್ ಅದು ಟೂ ಎಂಡ್ರಿಂಗ್ಸ್ ಗಳು ಬರ್ತವೆ ಒಂದು ಫ್ರಂಟ್ ಅಲ್ಲಿ ಇನ್ನೊಂದು ರೇರ್ ಅಲ್ಲಿ ಬರ್ತದೆ ಆ ಕಡೆ ಸೈಡ್ ಅಲ್ಲಿ ಒಂದು ಫ್ರಂಟ್ ಸೈಡ್ ಅಲ್ಲಿ ಎರಡು ಕಡೆಯೂ ಈ ಎಂಡ್ ಎರಡು ಎಂಡ್ರಿಂಗ್ಸ್ ಗಳನ್ನ ತಗೊಂಡು ಆ ಕಂಡಕ್ಟಿಂಗ್ ರಾಡ್ಸ್ ಗಳನ್ನು ಶಾರ್ಟ್ ಮಾಡಲಾಗಿರ್ತದೆ ಓಕೆ ಮುಂದೆ ರೋಟರ್ ಕೋರ್ ಕೋರ್ ಎ ಸಿಲಿಂಡ್ರಿಕಲ್ ಫ್ರಮ್ ಅಲಾಯ್ ಸ್ಟೀಲ್ ಈ ಮುಂದೆಟರ್ ಕೂಡ ಹೇಗಿದೆ ನೋಡಿ ರೋಟಾರ್ ಕೋರ್ ಏನಾಗಿದೆ ಇದು ಸಿಲಿಂಡ್ರಿಕಲ್ ಇನ್ ಶೇಪ್ ಅಲ್ಲಿ ಇದೆ ಸೊ ಹಾಗೆ ಇದು ಕೂಡ ಬಿಲ್ಡ್ ಫ್ರಮ್ ಎ ಹೈಗ್ರೇಡ್ ಅಲಾಯ್ ಸ್ಟೀಲ್ ಲ್ಯಾಮಿನೇಷನ್ಸ್ ನಿಂದ ಮಾಡಲಾಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಲಾಟ್ಸ್ ಆನ್ ಔಟರ್

ಅದರ ಬಗ್ಗೆ ನಾವಿಲ್ಲಿ ಮತ್ತೆ ಒಂದ್ಸಗೆ ನೋಡ್ತಾ ಇದ್ದೀವಿ ಈ ಕ್ರಾಸ್ ಆಗಿರ್ತದೆ ಅಥವಾ ಸ್ಕಿವ್ ಆಗಿರ್ತದೆ ಸ್ಲಾಟ್ಸ್ಗಳು ಇದು ನಮಗೆ ಮೇನ್ ಸ್ಕ್ವಿರಲ್ ಕೇಜ್ ರೋಟಾರ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಇದನ್ನ ಎಲ್ಲ ರೀತಿ ಪ್ಯಾರಲಲ್ ಆಗಿರುತ್ತಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಅದು ವೌಂಡ್ ಟೈಪ್ ಅಥವಾ ಸ್ಲಿಪ್ರಿಂಗ್ ಟೈಪ್ ಅಂತ ಹೇಳ್ತೀವಿ

ಓವರ್ ದಿ ಫೇಸ್ ವೌನ್ ರೋಟರ್ ಫೇಸ್ ವೌನ್ ರೋಟರ್ಗಿಂತನೂ ಇದರಲ್ಲಿ ಏನಿದೆ ಅಂದರೆ ಬಹಳ ಬಹಳ ಅಡ್ವಾಂಟೇಜಸ್ ಹಾಗಾಗಿ ನಾವು ಇಲ್ಲಿ ಫೇಸ್ ವೌನ್ ರೋಟರ್ಗಿಂತ ಈ ಸ್ಕ್ವಿರಲ್ ಕೇಸ್ ರೋಟರ್ನೇ ಅತಿ ಹೆಚ್ಚು ಬಳಸ್ತಾ ಇದೀವಿ ಅಂತ ಹೇಳ್ತೀವಿ ಓಕೆ ಕಂಟಿನ್ಯೂ ನೋಡೋಣ ಏನಿಲ್ಲಿ ಕಂಡಕ್ಟಿಂಗ್ ರಾಡ್ಸ್ ಅಂತ ಹೇಳ್ತೀವಿ ಈ ಸ್ಕಿರಲ್ ಕೇಸ್ ರೋಟರ್ನಲ್ಲಿ ಬಳಸ್ತಕ್ಕಂಥ ಕಂಡಕ್ಟಿಂಗ್ ರಾಡ್ಸ್ ಅಂತ ಹೇಳ್ತೀವಿ ಇವು ಏನು ಯಾವುದರಿಂದ ಮಾಡಲ್ಪಟ್ಟಿದಾವೆ ಇಲ್ಲಿ ಕಾಪರಿಂದ ಅಥವಾ ಅಲ್ಯೂಮಿನಿಯಮಿಂದ ಅಥವಾ ಅಲಾಯ್ ಮೆಟೀರಿಯಲ್ ಅವು ಕಾಪರ್ ರಾಡ್ಸ್ ಆಗಿರ್ತವೆ ಒಂದು ಸಮ್ ಟೈಮ್ಸ್ ಅಲುಮಿನಿಯಂ ರಾಡ್ಸ್ ಇರ್ತವೆ ಸಮ್ ಟೈಮ್ಸ್ ಅವೆರಡರ ಅಲಾಯ್ ರಾಡ್ಸ್ ಕೂಡ ಆಗಿರ್ತದೆ ಸೊ ಹೀಗೆ ಈ ಬೇರೆ ಬೇರೆ ಮೆಟೀರಿಯಲ್ ಇಂದೂ ಕೂಡ ನಾವು ಈ ಕಂಡಕ್ಟಿಂಗ್ ರಾಡ್ಸ್ಗಳನ್ನು ಮಾಡಬಹುದು ರಚನೆ ಮಾಡ್ಕೋಬಹುದು ಅಂತ ಹೇಳ್ತದೆ ನೋಡೋಣ ಇಲ್ಲಿ ಈ ರೋಟರ್ ಕಂಡಕ್ಟಿಂಗ್ ರಾಡ್ಸ್ ವೈಂಡಿಂಗ್ ಇದ್ದ ಹಾಗೆ ಅವಕ್ಕೆ ಈ ಸ್ಕಿರಲ್ ಕೇಸ್ ರೋಟರ್ ನಲ್ಲಿ ಈ ಕಂಡಕ್ಟಿಂಗ್ ರಾಡ್ ಏನಿದೆ ಇಟ್ ಈಸ್ ನಥಿಂಗ್ ಬಟ್ ವೈಂಡಿಂಗ್ ಅಂತ ಏನು ನಮ್ಮ ವೌಂಡ್ ಟೈಪ್ ರೋಟರ್ ನಲ್ಲಿ ಕಾಪರ್ ವೈರ್ನಿಂದ ವೈಂಡಿಂಗ್ ಮಾಡ್ತೇವೆ ಆ ಒಂದು ಕೆಲಸವನ್ನು ಆ ಒಂದು ಪಾತ್ರವನ್ನು ಈ ಕಂಡಕ್ಟಿಂಗ್ ರಾಡ್ಸ್ಗಳು ಈ ಸ್ಕ್ರಲ್ ಕೇಜ್ರೋಟರಲ್ಲಿ ನಿರ್ವಹಿಸ್ತವೆ ಅನ್ನೋದನ್ನು ಗೊತ್ತಿರಲಿ ಹಾಗೆ ಇಲ್ಲಿ ಎಂಡ್ರಿಂಗ್ಸ್ ಅಂತ ಬರ್ತದಲ್ಲ ಈ ಎಂಡ್ರಿಂಗ್ಸನ್ನು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಆ ಕಂಡಕ್ಟಿಂಗ್ ರಾಡ್ಸ್ಗಳನ್ನು ಎರಡೂ ಭಾಗದಲ್ಲಿ ಶಾರ್ಟ್ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಎಂಡ್ರಿಂಗ್ಸ್ಗಳನ್ನು ಬಳಸಿ ಆ ಕಂಡಕ್ಟಿಂಗ್ ರಾಡ್ಗಳನ್ನು ಶಾರ್ಟ್ ಮಾಡಲಾಗ್ತದೆ ನೋಡಿ ಇದರಲ್ಲಿ ತೋರಿಸುತ್ತೆ ಆರ್ ಮೇಡ್ ಅಪ್ ಆಫ್ ಕಾಪರ್ ಅಲ್ಯೂಮಿನಿಯಂ ಆರ್ ಅಲಾಯ್ ರಿಂಗ್ ಇವು ಕೂಡ ಅಷ್ಟೇ ಯಾಕೆ ಅದನ್ನು ಶಾರ್ಟ್ ಮಾಡ್ತಕ್ಕಂಥ ರಿಂಗ್ ಆಗಿರೋದರಿಂದ ಇದು ಕೂಡ ಕಾಪರ್ ಆಗಿರ್ತದೆ ಅಥವಾ ಅಲ್ಯೂಮಿನಿಯಂ ಆಗಿರುತ್ತೆ ಹಾಗೆಯೇ ಅಲಾಯ್ ಆಗಿ ಇರ್ತದೆ ಸೊ ನಾನು ಕಾಪರ್ ಬಳಸಿದರೆ ಕಾಪರ್ ಎಂಡ್ ರಿಂಗ್ಸನ್ನೇ ತೊಗೊಳ್ತೀನಿ ಅಲ್ಯೂಮಿನಿಯಂ ರಾಡ್ಸ್ ಬಳಸಿದಾಗ ಅಲ್ಯೂಮಿನಿಯಂ ಎಂಡ್ ರಿಂಗ್ಸ್ ಅಥವಾ ಅಲಾಯ್ ಮೆಟೀರಿಯಲ್ ಬಳಸಿದಾಗ ಅಲಾಯ್ ಎಂಡ್ ರಿಂಗ್ಸನ್ನು ಆಗಿ ರಿಲೇಟ್ ಆಗಿ ಬಳಸ್ತಾ ಹೋಗ್ತೀವಿ and i used to short circuit all the winding rods on the core

ಇಟ್ ಇಸ್ ಆಲ್ಸೋ ಯೂಸ್ ಟು ಪ್ರೊಟೆಕ್ಟ್ ದ ಮೋಟರ್ ಫಾರ್ ದ ಟೂ ಸೈಡ್ಸ್ ಮೇನ್ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಇದು ಎರಡು ಕಡೆಯಿಂದ ಪ್ರೊಟೆಕ್ಷನ್ ಮಾಡುತ್ತೆ ಅದಲ್ಲದೆ ಈ ರೊಟೇಟಿಂಗ್ ಪಾರ್ಟ್ ಆಗಿರ್ತಕ್ಕಂಥ ರೋಟಾರ್ನ ಒಂದು ಬೇರಿಂಗ್ನ ಸಹಾಯದಿಂದ ಅದರೊಳಗಡೆ ಫ್ರೀಯಾಗಿ ರೊಟೇಟ್ ಆಗೋದಕ್ಕೂ ಸಹಾಯ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಈ ಎಂಡ್ ಬೆಲ್ಸ್ ಅಂತ ಹೇಳ್ಬೋದು ನಾವು ಲೆಟ್ಸ್ ಕನ್ಸ್ಟ್ರಕ್ಟ್ ಅ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ಯೂಸಿಂಗ್ ದೀಸ್ ಎಲಿಮೆಂಟ್ಸ್ ಫಸ್ಟ್ ವೌಂಡ್ ಆಲ್ ದ ಕಂಡಕ್ಟಿಂಗ್ ವಾಯರ್ಸ್

ಆ ತ್ರೀ ಫೇಸ್ ಸಪ್ಲೈ ಇನ್ಪುಟ್ ಮಾಡೋದು ಅಂತ ಹೇಳಿದ್ರೆ ಅರ್ಥ ಅಲ್ಲಿ ಆರು ಟರ್ಮಿನಲ್ ಬರ್ತವೆ ಅಲ್ಲಿ ಒನ್ ಟ್ವೆಂಟಿ ಡಿಗ್ರಿ ಎಲೆಕ್ಟ್ರಿಕಲ್ ಅಪಾರ್ಟಲ್ಲಿ ಮೂರು ವೈಂಡಿಂಗ್ ಇರ್ತಾವಲ್ವ ಸೊ ಆ ಮೂರು ವೈಂಡಿಂಗಿಗೆ ಆರು ಟರ್ಮಿನಲ್ ಇರ್ತದೆ ಆರು ಟರ್ಮಿನಲನ್ನು ಹೊರಗಡೆಗೆ ನಾವು ಟರ್ಮಿನಲ್ ಬಾಕ್ಸಿಗೆ ತರ್ತೇವೆ ಆ ಟರ್ಮಿನಲ್ ಬಾಕ್ಸಲ್ಲಿ ಆರು ಟರ್ಮಿನಲ್ಗಳಿರ್ತವೆ ಆ ಆರು ಟರ್ಮಿನಲ್ಗಳನ್ನು ನಾವು ಸ್ಟಾರ್ಟರ್ನ ಸಹಾಯದಿಂದ ಅದು

ಈ ರೋಟಾರ್ಗಳಲ್ಲಿ ಏನು ಮಾಡ್ತೀವಿ ಆ ರೋಟಾರ್ ರಾಡ್ಸ್ ಈ ಕಂಡಕ್ಟಿಂಗ್ ರಾಡ್ಸ್ಗಳನ್ನ ಅದರಲ್ಲಿ ಇನ್ಸರ್ಟ್ ಮಾಡ್ತೀವಿ ಹಾಗೆ ಆ ಎಂಡ್ ರಿಂಗ್ಸ್ನಿಂದ ಅದನ್ನು ಶಾರ್ಟ್ ಮಾಡ್ತೀವಿ ಎರಡು ಸೈಡಲ್ಲಿ ಅದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡ್ತೀವಿ ಅಲ್ಲಿಗೆ ರೋಟಾರ್ ಅದರೊಳಗಡೆ ಇರ್ತಕ್ಕಂಥ ಕಂಡಕ್ಟಿಂಗ್ ರಾಡ್ಸ್ ಎಂಡ್ ರಿಂಗ್ಸ್ ಅದು ಎಷ್ಟು ಸೇರಿ ಶಾರ್ಟ್ ಮಾಡಿದ್ವಿ ಅಂದರೆ ಅಲ್ಲಿಗೆ ರೋಟಾರ್ ಒಂದು ರೆಡಿ ಆಯಿತು ಅಂತ ನಮಗೆ ನೋಡಿ ಈ ರೀತಿಯಾಗಿ ಫೈನಲಿ ಅಟ್ಯಾಚ್ ದ ಟು 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 ಫಾರ್ಮ್ ಅ ಫೇಸ್ ಇಂಡಕ್ಷನ್ ಮೋಟರ್ ಈಗ ಫೇಸ್ ಇಂಡಕ್ಷನ್ ಮೋಟರ್ ರೆಡಿ ಆಯ್ತು ನಮಗೆ ಇವೆಲ್ಲ ಪಾರ್ಟ್ ಸೇರಿ ನನಗೆ ಇಲ್ಲಿ ಏನಾಗಿದೆ ಇವಾಗ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ರೆಡಿ ಆಗಿದೆ ಅಲ್ಲಿ ಸಪ್ಲೈ ಇನ್ಪುಟ್ ಮಾಡಿದರೆ ಇದು ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆಗಿರ್ತಕ್ಕಂಥ ಆ ಎರಡೂ ವಿಡಿಯೋಗಳನ್ನು ನಾವೀಗ ಇಲ್ಲಿ ಐತಲ್ಲ ಸೊ ಇದರಿಂದ ನಾವು ಇವತ್ತಿನ ಈ ಕ್ಲಾಸ್ನಲ್ಲಿ ಬರ್ತಕ್ಕಂಥ ಕ್ಲಾಸನ್ನು ನಾವು ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸೊ ಟುಡೇಸ್ ಕ್ಲಾಸ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಎ ತ್ರೀ ಫೇಸ್ ಸ್ಕ್ವಿರಲ್ ಕೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳ್ತೀವಿ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ಸ್ ಆರ್ಸ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ರೋಟಾರ್ ಕನ್ಸ್ಟ್ರಕ್ಷನ್ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಮೇಜರ್ ಟೈಪ್ ಸೊ ನಾವಿಲ್ಲಿ ಈ ತ್ರೀ ಫೇಜ್ ಇಂಡಕ್ಷನ್ ಮೋಟಾರ್ನ ನಾವು ಕ್ಲಾಸಿಫೈಡ್ ಮಾಡ್ತಾ ಇದ್ದೀವಿ ಅಂದರೆ ಓನ್ಲಿ ದ ರೀಸನ್ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ರೋಟಾರ್ ಚೇಂಜ್ ಆಯಿತು ಅಂದರೆ ಅಲ್ಲಿಗೆ ನನಗೆ ಕ್ಲಾಸಿಫಿಕೇಶನ್ ಕೂಡ ಚೇಂಜ್ ಆಗುತ್ತೆ ಆ ಕನ್ಸ್ಟ್ರಕ್ಷನ್ ರೋಟಾರ್ನ ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಆಗಿರೋದ್ರಿಂದ ನಮಗಿಲ್ಲಿ ಆ ಟೈ ಮೋಟಾರ್ಗಳು ಬೇರೆ ಬೇರೆ ಟೈಪ್ನ ಮೋಟಾರ್ಗಳಾಗ್ತವೆ ಸೊ ಹಾಗೆ ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ಎರಡು ಮೇಜರ್ ಟೈಪ್ಸನ್ನು ನಾವು ಇಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ಸ್ನಲ್ಲಿ ಅದರಲ್ಲಿ ನಂಬರ್ ಒನ್ ಕೇಜ್ ಇಂಡಕ್ಷನ್ ಮೋಟಾರ್ಸ್ ಆದರೆ ಮತ್ತೊಂದು ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ಸ್ ಅಂತ ಹೇಳ್ತೀವಿ ಸೊ ಕೇಜ್ ಇಂಡಕ್ಷನ್ ಮೋಟಾರ್ಸ್ ಹ್ಯಾವ್ ಎ ರೋಟಾರ್ ವಿತ್ ಶಾರ್ಟ್ ಸರ್ಕ್ಯೂಟೆಡ್ ಬಾರ್ಸ್ ವೆರ ಸ್ಲಿಪ್ರಿಂಗ್ ಮೋಟಾರ್ಸ್ ಹ್ಯಾವ್ ವೌನ್ ರೋಟಾರ್ಸ್ ಹ್ಯಾವಿಂಗ್ ಎ ತ್ರ ಥ್ರೀ ವೈಂಡಿಂಗ್ಸ್ ನಾವೀಗ ಆಲ್ರೆಡಿ ವಿಡಿಯೋನ ನೋಡ್ಕೊಂಡು ಬಂದಿದ್ದೀವಿ ಅಲ್ಲಿ ಕೇಜ್ ಮೋಟಾರ್ನ ರೋಟಾರ್ ಹೇಗೆ ಕನ್ಸ್ಟ್ರಕ್ಟ್ ಆಗಿತ್ತು ಅನ್ನೋದಕ್ಕೆ ಅಲ್ಲಿ ಅದರಲ್ಲಿ ಕಂಡಕ್ಟಿಂಗ್ ರಾಡ್ಗಳನ್ನು ಇನ್ಸರ್ಟ್ ಮಾಡಿ ಎರಡು ಕಡೆಗೆ ಎಂಡ್ರಿಂಗ್ಸ್ಗಳನ್ನು ಹಾಕಿ ಶಾರ್ಟ್ ಸರ್ಕ್ಯೂಟ್ ಮಾಡಲಾಗಿರ್ತದೆ ಅದೇ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ಅಂದರೆ ಅದರೊಳಗಡೆಗೆ ವೈಂಡಿಂಗನ್ನು ಮಾಡಲಾಗ್ತದೆ ಅದಕ್ಕೆ ಅಂತ ಹೇಳ್ತೀವಿ ಹಾಗೆಯೇ ಇದರ್ ಕನೆಕ್ಟೆಡ್ ಇನ್ ಸ್ಟಾರ್ ಆರ್ ಡೆಲ್ಟಾ ಅದನ್ನು ನಾವು ಆರು ಟರ್ಮಿನಲ್ಗಳ ಲೀಡರ್ಗಳು ಹೊರಗಡೆ ಟರ್ಮಿನಲ್ ಬಾಕ್ಸಿಗೆ ಬಂದಿರ್ತವೆ ಅದನ್ನು ಸ್ಟಾರ್ಟರ್ನ ಮುಖಾಂತರ ಅದನ್ನು ಸ್ಟಾರಾಗಿ ಕನೆಕ್ಟ್ ಮಾಡ್ಬೋದು ಹಾಗೆ ಡೆಲ್ಟಾ ರೀತಿನಲ್ಲೂ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತೀವಿ ದ ಟರ್ಮಿನಲ್ಸ್ ಆಫ್ ದ ರೋಟಾರ್ ವೈಂಡಿಂಗ್ಸ್ ಆಫ್ ದ ಸ್ಲಿಪ್ರಿಂಗ್ಸ್ ಮೋಟಾರ್ ಆರ್ ಬ್ರಾಟ್ ಔಟ್ ಥ್ರೂ ಸ್ಲಿಪ್ರಿಂಗ್ಸ್ ವಿಚರ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಟೇಷನರಿ ಬ್ರಷಸ್ ಅದೇ ಸ್ಲಿಪ್ರಿಂಗ್ ಇಂಡಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಅದರ ಮೂರು ಲೀಡ್ಗಳು ಈ ಸ್ಲಿಪ್ರಿಂಗ್ ಬ್ರಷ್ನ ಮುಖಾಂತರ ಹೊರಗಡೆ ತಗೊಂಡ್ಬಂದಿರ್ತಾರಕ್ಕೆ ಅವುಗಳಿಗೆ ನಾವು ಆ ಒಂದು ಸ್ಟಾರ್ಟ್ರನಲ್ಲಿ ಇರ್ತಕ್ಕಂಥ ಎಕ್ಸ್ಟರ್ನಲ್ ರೆಜಿಸ್ಟನ್ಸ್ಗೆ ನಾವು ಅದನ್ನು ಕನೆಕ್ಟ್ ಮಾಡಲಾಗ್ತದೆ ಅದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಳೋಣ ನೆಕ್ಸ್ಟು ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಡೆವಲಪ್ಮೆಂಟ್ ಆಫ್ ದೀಸ್ ಟೂ ಟೈಪ್ಸ್ ಆಫ್ ಇಂಡಕ್ಷನ್ ಮೋಟಾರ್ಸ್ ಈಸ್ ಡ್ಯೂ ಟು ದ ಫ್ಯಾಕ್ಟ್ ದ ದಟ್ ದ ಟಾರ್ಕ್ ಆಫ್ ದ ಇಂಡಕ್ಷನ್ ಮೋಟಾರ್ ಡಿಪೆಂಡ್ಸ್ ಅಪ್ ಆನ್ ದ ರೋಟಾರ್ ರೆಜಿಸ್ಟೆನ್ಸ್ ಇಲ್ಲಿ ಎರಡು ಥರ ಏನಾದವಲ್ಲ ಸ್ಕ್ವಿರಲ್ ಕೇಚ್ ಇಂಡಕ್ಷನ್ ಮೋಟರು ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟರ್ ಈ ಎರಡು ಥರದ ರೋಟಾರ್ಗಳು ಅಥವಾ ಎರಡು ಥರದ ಮೋಟಾರ್ಗಳು ರಚನೆ ಆಗೋದಕ್ಕೆ ಮೇನ್ ಕಾಸಸ್ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಕೇವಲ ನಮಗೆ ಒಂದು ಏನಿದೆ ಅಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಹಾಗೇ ಅದೇ ಸ್ಟಾರ್ಟಿಂಗ್ ಟಾರ್ಕ್ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಅಂದರೆ ರೋಟಾರ್ ರೆಜಿಸ್ಟೆನ್ಸ್ ಮೇಲೆ ಅಂತ ಹೇಳ್ತೀವಿ ಹಾಗಾಗಿ ಅಲ್ಲಿ ಮೇನ್ಲಿ ನಾವು ರೋಟಾರ್ ರೆಜಿಸ್ಟೆನ್ಸನ್ನು ಎರಡರಲ್ಲೂ ಬೇರೆ ಬೇರೆಯಾಗಿ ಕಾಣಬಹುದು ಸೊ ಹೈಯರ್ ರೋಟಾರ್ ರೆಜಿಸ್ಟೆನ್ಸ್ ಆಫರ್ಸ್ ಹೈಯರ್ ಸ್ಟಾರ್ಟಿಂಗ್ ಟಾರ್ಕ್ ನೋಡಿ ನಮಗಿಲ್ಲಿ ರೋಟಾರ್ ರೆಜಿಸ್ಟೆನ್ಸ್ ಹೈಯರ್ ಇತ್ತು ಅಂತ ಹೇಳಿದ್ರೆ ಹೈಯರ್ ಸ್ಟಾರ್ಟಿಂಗ್ ಟಾರ್ಕೇ ಸಿಗುತ್ತೆ ಬಟ್ ದ ರನ್ನಿಂಗ್ ಟಾರ್ಕ್ ವಿಲ್ ಬಿ ಲೋ ವಿತ್ ಇನ್ಕ್ರೀಸ್ಡ್ ಲಾಸಸ್ ಆ್ಯಂಡ್ ಪೂವರ್ ಎಫಿಸಿಯೆನ್ಸಿ ಹಾಗಂದು ಮಾತ್ರಕ್ಕೆ ನನಗೆ ರೋಟಾರ್ ರೆಸಿಸ್ಟನ್ಸ್ ಹೈ ಇದ್ದ ತಕ್ಷಣಕ್ಕೆ ಸ್ಟಾರ್ಟಿಂಗ್ ಟಾರ್ಕ್ ಏನೋ ಜಾಸ್ತಿ ಆಗುತ್ತೆ ಬಟ್ ರನ್ನಿಂಗ್ನಲ್ಲಿ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ ಅದು ಪೂವರ್ ಆಗಿಬಿಡ್ತದೆ ಎಫಿಸಿಯೆನ್ಸಿ ಪೂವರ್ ಆಗುತ್ತೆ ಇನ್ಕ್ರೀಸಸ್ ಲಾಸಸ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತೀವಿ ಫಾರ್ ಸರ್ಟೆನ್ ಅಪ್ಲಿಕೇಶನ್ ಆಫ್ ಲೋಡ್ಸ್ ವೇ ಆರ್ ಹೈ ಸ್ಟಾರ್ಟಿಂಗ್ ಟಾರ್ಕ್ ಆ್ಯಂಡ್ ಸಫಿಸಿಯೆಂಟ್ ರನ್ನಿಂಗ್ ಟಾರ್ಕ್ ಆರ್ ದ ಓನ್ಲಿ ರಿಕ್ವೈರ್ಮೆಂಟ್ಸ್ ನಮಗಿಲ್ಲಿ ಏನಾಗಿದೆ ಅಂತ ಹೇಳಿದರೆ ಮೋಟಾರ್ನಲ್ಲಿ ಹೈ ರೆಸಿಸ್ಟೆನ್ಸ್ ಸ್ಟೇಟರ್ನಲ್ಲಿ ರೋಟಾರ್ನಲ್ಲಿ ಇದ್ರೆ ನನಗೆ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಆಗುತ್ತೆ ಹಾಗಂತೇಳಿ ನಾನು ರೋಟಾರ್ನಲ್ಲಿ ಹೈ ರೆಜಿಸ್ಟೆನ್ಸನ್ನು ಫಿಕ್ಸಡ್ ಆಗಿಟ್ಟೆ ಅಂತ ಹೇಳಿದರೆ ರನ್ನಿಂಗ್ ಟೈಮಲ್ಲಿ ಲಾಸಸ್ ಜಾಸ್ತಿಯಾಗಿ ಎಫಿಸಿಯೆನ್ಸಿ ಕಡಿಮೆ ಆಗಿಬಿಡ್ತದೆ ಎಫಿಸಿಯೆನ್ಸಿ ಪ್ಯೂವರ್ ಆಗುತ್ತೆ ಆದರೆ ನನಗಿಲ್ಲಿ ಮೇಜರ್ ಏನು ಬೇಕಾಗಿದೆ ಅಂತೇಳಿದರೆ ಸ್ಟಾರ್ಟಿಂಗಲ್ಲಿ ಟಾರ್ಕು ಜಾಸ್ತಿ ಬೇಕು ರನ್ನಿಂಗಲ್ಲಿ ನನಗೆ ಎಫಿಸಿಯೆನ್ಸಿನೂ ಗುಡ್ ಆಗಿರಬೇಕು ಆ ರೀತಿಯಾಗಿ ನನ್ನ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಸೊ ನನ್ನ ಬೇಡಿಕೆ ಅದು ಹೀಗೆ ಇರಬೇಕು ಅನ್ನೋದು ಸೊ ಹಾಗಾಗಿ ಈ ರಿಕ್ವೈರ್ಮೆಂಟ್ಸನ್ನು ಫಿಲ್ಫಿಲ್ ಮಾಡೋದಕ್ಕೆ ನಾನು ದ ರೋಟಾರ್ ರೆಜಿಸ್ಟೆನ್ಸ್ ಶುಡ್ ಬಿ ಹೈ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಹಾಗಾದರೆ ನನಗೇನಾಗಬೇಕಾಗಿದೆ ರೋಟಾರ್ ರೆಸಿಸ್ಟೆನ್ಸು ಸ್ಟಾರ್ಟಿಂಗಲ್ಲಿ ಹೈ ಇರಬೇಕು ರನ್ನಿಂಗಲ್ಲಿ ಲೋ ಇರಬೇಕು ಇದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗಿದೆ ನಾನು ಆವಾಗ ಇಲ್ಲಿ ಏನಾಗುತ್ತೆ ನಾನು ಅದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಕೊತ ಹೋದರೆ ನನಗೆ ಇಲ್ಲಿ ಬೇರೆ ಥರದ ಒಂದು ಟೈಪ್ ಆಫ್ ಮೋಟಾರೇ ಸಿಕ್ಬಿಡುತ್ತೆ ಆ್ಯಂಡ್ ಲೋ ವೈಲ್ ದ ಮೋಟಾರ್ ಈಸ್ ರನ್ನಿಂಗ್ ಇಫ್ ದ ಮೋಟಾರ್ ಸರ್ಕಿಟ್ ಈಸ್ ಲೆಫ್ಟ್ ವಿತ್ ಹೈ ರೆಸಿಸ್ಟೆನ್ಸ್ ದ ರೋಟಾರ್ ಕಾಪರ್ ಲಾಸ್ ವಿಲ್ ಬಿ ಮೋರ್ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ರೆಜಿಸ್ಟನ್ಸನ್ನು ಹೈ ಇಟ್ಕೊಂಡೆ ಹಾಗೆ ನನಗೆ ಅದು ರನ್ನಿಂಗಲ್ಲಿ ಏನು ಕಾಪರ್ ಲಾಸಸ್ ಆಗಿ ನನಗೆ ಎಫಿಷಿಯನ್ಸಿ ಕಡಿಮೆ ಆಗ್ತಾಯಿತ್ತು ಇತ್ತು ಅದನ್ನು ನಾನು ಏನು ಮಾಡಬೇಕಾಗಿದೆ ಈಗಿಲ್ಲಿ ಅಂತ ಹೇಳಿದ್ರೆ ಇನ್ ದ ರಿಸಲ್ಟ್ ಇನ್ ಲೋ ಸ್ಪೀಡ್ ಆ್ಯಂಡ್ ಪುವರ್ ಎಫಿಸಿಯೆನ್ಸಿ ಆ್ಯಂಡ್ಸ್ ಇಟ್ ಈಸ್ ಅಡ್ವೈಸಬಲ್ ಟು ಹ್ಯಾವ್ ಲೋ ರೆಸಿಸ್ಟೆನ್ಸ್ ಇನ್ ದ ರೋಟರ್ ವೈಲಿನ್ ಆಪ್ರೇಷನ್ ಅಂತ ಗೊತ್ತಾಗಿದೆ ನನಗೆ ಹಾಗಾದರೆ ರನ್ನಿಂಗಲ್ಲಿ ನನಗೆ ಲೋ ರೆಸಿಸ್ಟೆನ್ಸ್ ಇರಬೇಕು ಸ್ಟಾರ್ಟಿಂಗಲ್ಲಿ ಹೈ ರೆಸಿಸ್ಟೆನ್ಸ್ ಇರಬೇಕು ಇಲ್ಲದೆ ಹೋದರೆ ನನಗೆ ಸ್ಟಾರ್ಟಿಂಗಲ್ಲಿ ಟಾರ್ಕು ಸಿಗೋದಿಲ್ಲ ರನ್ನಿಂಗಲ್ಲಿ ನನಗೆ ಗುಡ್ ಎಫಿಸಿಯೆನ್ಸಿ ಸಿಗೋದಿಲ್ಲ ಅಂತೇಳಿ ಗೊತ್ತಾಗ್ತದೆ ಹಾಗೆ ನಾನು ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಹೈ ರೆಸಿಸ್ಟೆನ್ಸ್ ಮಾಡಿಕೊಂಡು ಹೈ ಸ್ಟಾರ್ಟಿಂಗ್ ಟಾರ್ಕನ್ನು ಪಡೆಯೋದು ಹಾಗೆ ರನ್ನಿಂಗಲ್ಲಿ ಅಥವಾ ಆಪರೇಷನ್ನಲ್ಲಿ ನನಗೆ ರೆಸಿಸ್ಟೆನ್ಸನ್ನು ಲೋ ಮಾಡಿಕೊಂಡು ಗುಡ್ ಎಫಿಸಿಯೆನ್ಸನ್ನು ಮತ್ತು ನೋ ಕಡಿಮೆ ಲಾಸಸ್ನಿಂದ ಗುಡ್ ಎಫಿಸಿಯೆನ್ಸಿನ ಪಡೀತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ ಅದಕ್ಕೆ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಬೋತ್ ದೀಸ್ ರಿಕ್ವೈರ್ಮೆಂಟ್ಸ್ ಆರ್ ಪಾಸಿಬಲ್ ಇನ್ ಸ್ಲಿಪ್ರಿಂಗ್ ಮೋಟಾರ್ಸ್ ಬೈ ಆ್ಯಡಿಂಗ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಟ್ ದ ಸ್ಟಾರ್ಟ್ ಆ್ಯಂಡ್ ಕಟಿಂಗ್ ಇಟ್ ಆಫ್ ಆಯಲ್ ದ ಮೋಟಾರ್ ರನ್ಸ್ ಇಲ್ಲಿ ಏನು ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ಇದೆ ಇದರಲ್ಲಿ ಒಂದು ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಆಟೋಮೆಟಿಕ್ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ರೋ ವೈಂಡಿಂಗನ್ನು ನಾವು ವೌಂಡ್ ಟೈಪ್ ರೋಟಾರ್ನ ಬಳಸ್ಲಾಗ್ತದೆ ವೌಂಡ್ ಟೈಪ್ ರೋಟಾರ್ನ ಬಳಸಿ ಅದರಲ್ಲ ಲೀಡ್ಗಳನ್ನು ಸ್ಟೇಟಾರ್ನ ರೋಟಾರ್ನ ಲೀಡ್ಗಳನ್ನು ಕಾರ್ಬನ್ ಬ್ರಷ್ ಮುಖಾಂತರ ನಾವು ಔಟರ್ ಟರ್ಮಿನಲ್ ಬಾಕ್ಸಿಗೆ ತೊಗೊಂಡು ಬರ್ತೀವಿ ಹಾಗಾಗಿ ಎಕ್ಸ್ಟ್ರಾ ಅಡಿಷ್ನಲ್ ರೆಜಿಸ್ಟೆನ್ಸನ್ನು ನಾವು ಸ್ಟಾರ್ಟಿಂಗಿಗೆ ಮೋಟಾರ್ ಸ್ಟಾರ್ಟಿಂಗಿಗೆ ಅಡಿಷ್ನಲ್ ರೆಸಿಸ್ಟೆನ್ಸನ್ನು ಆ ಒಂದು ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ಸ್ಟಾರ್ಟರ್ಗೆ ಆ್ಯಡ್ ಮಾಡೋದ್ರ ಮುಖಾಂತರ ರೋಟಾರ್ನ ರೆಜಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಿ ಆ ಮೋಟಾರ್ನ ರನ್ ಮಾಡ್ತೇವೆ ಹೈ ಟಾರ್ಕಲ್ಲಿ ಸೊ ಹೈ ಟಾರ್ಕಲ್ಲಿ ರನ್ ಆಗುತ್ತೆ ಯಾವಾಗ ಹೈ ಟಾರ್ಕಲ್ಲಿ ರನ್ ಆತು ಅದ್ರದ್ದು ರೇಟೆಡ್ ಸ್ಪೀಡ್ ತಿರುಗೋ ಅಷ್ಟೊತ್ತಿಗೆ ಏನಾಗಬೇಕದು ನಮಗೆ ಅಂತ ಹೇಳಿದ್ರೆ ಏನು ಎಕ್ಸ್ಟರ್ನಲ್ ರೆಜಿಸ್ಟೆನ್ಸನ್ನು ನಾವು ಆ್ಯಡ್ ಮಾಡಿದ್ವಿ ರೋಟಾರ್ಗೆ ಅದು ಕಟ್ ಆಫ್ ಆಗಬೇಕು ಹಾಗೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ರನ್ನಿಂಗಲ್ಲೂ ಲಾಸಸನ್ನು ಕಡಿಮೆ ಮಾಡಿ ಗುಡ್ ಎಫಿಷಿಯೆನ್ಸಿ ಪಡಿಬೋದು ಹಾಗೆ ಸ್ಟಾರ್ಟಿಂಗಲ್ಲಿ ಹೈ ಸ್ಟಾರ್ಟಿಂಗ್ ಟಾರ್ಕನ್ನು ಪಡಿಬೋದು ಅಂತ ಹೇಳ್ತೀವಿ ಆ ಕಾರಣಕ್ಕಾಗಿ ನಾವು ಈ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ನ ಡೆವಲಪ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ ಅದನ್ನೇ ಇಲ್ಲಿ ದ ಅಗೇನ್ ಆ್ಯಸ್ ದಿಸ್ ಈಸ್ ನಾಟ್ ಪಾಸಿಬಲ್ ಇನ್ ಸ್ಕ್ವಲ್ ಕೇಜ್ ಮೋಟಾರ್ಸ್ ಬಟ್ ಸ್ಕುರಲ್ ಕೇಜ್ ಮೋಟಾರ್ಸ್ ಸ್ಕುರಲ್ ಕೇಜ್ ರೋಟಾರ್ ಇತ್ತು ಅಂದರೆ ಹೀಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯತೆಗಳಿಲ್ಲ ದ ಎಬೋ ರಿಕ್ವೈರ್ಮೆಂಟ್ಸ್ ಆರ್ ಮೆಟ್ ಬೈ ಡೆವಲಪಿಂಗ್ ಎ ರೋಟಾರ್ ಕಾಲಡದಿ ಡಬಲ್ ಸ್ಕೂರಲ್ ಕೇಜ್ ರೋಟಾರ್ ಹಾಗಾದರೆ ನಾವು ಏನು ಈ ಸಿಂಗಲ್ ಸ್ಕುರಲ್ ಕೇಜ್ ರೋಟಾರ್ ಇದೆ ಅದರಲ್ಲಿ ನಾವು ಈ ರೀತಿಯಾಗಿ ನನಗೆ ಬೇಕಾದ ರೀತಿಯಲ್ಲಿ ಸ್ಟಾರ್ಟಿಂಗಲ್ಲಿ ರೆಜಿಸ್ಟೆನ್ಸ್ ಹೈ ಇಟ್ಕೊಂಡು ಸ್ಟಾರ್ಟಿಂಗ್ ಟಾರ್ಕನ್ನು ಹೆಚ್ಚು ಪಡೆಯೋದು ಆಫ್ಟರ್ ದ್ಯಾಟ್ ಆ ರೆಜಿಸ್ಟೆನ್ಸನ್ನು ಕಟ್ ಆಫ್ ಮಾಡಿಬಿಟ್ಟು ರನ್ನಿಂಗಲ್ಲಿ ಆ ಒಂದು ಕಾಪರ್ ಲಾಸನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ ಹೈ ಎಫಿಷಿಯೆನ್ಸಿ ಪಡೆಯತಕ್ಕಂಥದ್ದು ನನ್ನ ಈ ಸ್ಕ್ವರಲ್ ಕೇಜ್ ರೋಟಾರ್ ಸಿಂಗಲ್ ಸ್ಕ್ವೇ ಸಿಂಗಲ್ ಏನಿದೆ ಅಲ್ಲ ಸಿಂಗಲ್ ಸ್ಕ್ವಿರಲ್ ಕೇಜ್ ಅಂತ ಅದನ್ನು ಆ ಸಿಂಗಲ್ ಸ್ಕ್ವರಲ್ ಕೇಜ್ ರೋಟರಲ್ಲಿ ಸಾಧ್ಯ ಆಗೋದಲ್ಲ ಹಾಗಾಗಿ ಇಲ್ಲಿ ನಾವು ಡಬಲ್ ಸ್ಕ್ವರಲ್ ಕೇಜ್ ರೋಟಾರನ್ನ ನಾವಿಲ್ಲಿ ತಗೋಬೇಕಾಗತ್ತೆ ರೆಕಮೆಂಡ್ ಮಾಡ್ತೀವಿ ಸೊ ವೆರ್ ದೇರ್ ವಿಲ್ ಬಿ ಟೂ ಸೆಟ್ಸ್ ಆಫ್ ಶಾರ್ಟ್ ಸರ್ಕ್ಯೂಟೆಡ್ ಬಾರ್ಸಿಂದ ರೋಟಾರ್ ಹಾಗಾಗ ಅಲ್ಲಿ ನನಗೆ ಎರಡು ಸೆಟ್ ಆಫ್ ವೈ ಕಂಡಕ್ಟಿಂಗ್ ರಾಡ್ಸು ಬರ್ತದೆ ಹಾಗೆಯೇ ನನಗೆ ಅಲ್ಲಿ ಟೂ ಸೆಟ್ಸ್ ಆಫ್ ರಿಂಗ್ಸು ಬರ್ತದೆ ಶಾರ್ಟಿಂಗ್ ಎಂಡ್ ರಿಂಗ್ಸ್ ಅಂತ ಹೇಳ್ತೀವಿ ಅವು ಕೂಡ ಹಾಗೆ ಇದು ಎರಡು ಕಡೆಯಿಂದ ಮಾಡಿದಾಗ ಅವಾಗಲ್ಲಿ ಏನಾಗುತ್ತೆ ಸ್ಟಾರ್ಟರ್ ಆಫ್ ಆ್ಯಂಡ್ ಇಂಡಕ್ಷನ್ ಮೋಟಾರ್ ಅಂತ ಹೇಳ್ತೀವಿ

ಅದನ್ನು ಹೋಲುವಂತೆಯೇ ಇರ್ತವೆ ಈ ಎರಡೂ ಮೋಟಾರ್ನ ಸ್ಟೇಟಾರ್ಗಳು ಅಂತ ಹೇಳ್ತೀವಿ ದ ಸ್ಟೇಟಾರ್ ಆರ್ ದ ಸ್ಟೇಷನರಿ ಪಾರ್ಟ್ ಕನ್ಸಿಸ್ಟ್ ಆಫ್ ತ್ರೀ ಫೇಸ್ ವೈಂಡಿಂಗ್ ಹೆಲ್ಡ್ ಇನ್ ಪ್ಲೇಸ್ ಇನ್ ದ ಸ್ಲಾಟ್ಸ್ ಆಫ್ ಎ ಲ್ಯಾಮಿನೇಟೆಡ್ ಸ್ಟೀಲ್ ಕೋರ್ ವಿಚ್ ಈಸ್ ಎನ್ಕ್ಲೋಸ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ಎ ಕ್ಯಾಸ್ಟ್ ಐರನ್ ಆರ್ ಕ್ಯಾಸ್ಟ್ ಆರ್ ಸ್ಟೀಲ್ ಫ್ರೇಮ್ ಆ್ಯಶೋನ್ ಇನ್ ದ ಫಿಗರ್ ಸೊ ಈಗ ನಾವು ಎರಡು ವಿಡಿಯೋಗಳನ್ನು ನೋಡಿದಾಗ ಅದರ ಸಂಪೂರ್ಣ ಕನ್ಸ್ಟ್ರಕ್ಷನನ್ನು ನೋಡಿದಿವಿ ಹೇಗೆ ಆ ಒಂದು ಸ್ಟೇಟಾರ್ ಹೇಗೆ ರಚನೆ ಆಗಿದೆ ಅನ್ನೋದನ್ನು ನೋಡಿದ್ದೇವೆ ಸೊ ಆ ಒಂದು ವೇದಲ್ಲಿ ನಮಗೆ ಆ ಒಂದು ಸ್ಟೇಟಾರ್ ಇಲ್ಲಿ ರಚನೆ ಆಗುತ್ತೆ ಅದನ್ನು ಯಾವುದರಿಂದ ಮಾಡಿದೆ ಅಂತಲೂ ಗೊತ್ತಾಗಿದೆ ನಮಗೆ ಈಗ ಆಲ್ರೆಡಿ ಸೊ ಕ್ಯಾಸ್ಟ್ ಐರನ್ ಅಥವಾ ಸ್ಟೀಲ್ ಫ್ರೇಮ್ ಅಂತ ಹೇಳ್ತೀವಿ ಹಾಗೆ ನಾವಿಲ್ಲ ಆ ಫಿಗರ್ ಒನ್ನಲ್ಲೇ ನಾವು ನೋಡೋದಾದರೆ ಇಲ್ಲಿದೆ ನೋಡಿ ಇದು ಕಂಪ್ಲೀಟ್ಲಿ ಅದರಲ್ಲಿ ನಾವೊಂದು ಟರ್ಮಿನಲ್ ಬಾಕ್ಸನ್ನು ಗಮನಿಸ್ಬೋದು ಯೋಕರ್ ಫ್ರೇಮ್ ಅಂತ ಹೇಳ್ತೀವಿ ಹಾಗೆ ತ್ರೀ ಫೇಸ್ ವೈಂಡಿಂಗನ್ನು ನಾವಿಲ್ಲಿ ಸ್ಟೇಟರ್ ವೈ ಸ್ಲಾಟ್ಸಲ್ಲಿ ಇನ್ಸರ್ಟ್ ಮಾಡಿರೋದನ್ನು ನೋಡ್ಬೋದು ಹಾಗೆ ಲ್ಯಾಮಿನೇಟೆಡ್ ಸ್ಟೀಲ್ ಕೋರ್ನಿಂದ ಏನು ನನ್ನ ಕೋರ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅದನ್ನು ಕೂಡ ಇಲ್ಲಿ ಕಾಣ್ಬೋದು ಈಗ ಆಲ್ರೆಡಿ ನಾವು ವಿಡಿಯೋದಲ್ಲಿ ಅದನ್ನೆಲ್ಲ ನೋಡಿರೋದ್ರಿಂದ ನಮಗೆ ಈಸಿಯಾಗಿ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ದ ಫೇಸ್ ವೈಂಡಿಂಗ್ಸ್ ಆರ್ ಪ್ಲೇಸ್ಡ್ ಒನ್ ಟ್ವೆಂಟಿ ಡಿಗ್ರಿ ಎಲೆಕ್ಟ್ರಿಕಲ್ ಡಿಗ್ರಿ ಸಪಾರ್ಟ್ ಹ್ಯಾಂಡ್ ಮೇ ಬಿ ಕನೆಕ್ಟೆಡ್ ಇನ್ ಐದರ್ ಸ್ಟಾರ್ ಆರ್ ಡೆಲ್ಟಾ ಎಕ್ಸ್ಟರ್ನಲಿ ಫಾರ್ ವಿಚ್ ಸಿಕ್ಸ್ ಲೀಡ್ಸ್ ಆರ್ ಬ್ರಾಟ್ ಔಟ್ ಟು ಎ ಟರ್ಮಿನಲ್ ಬಾಕ್ಸ್ ಮೌಂಟೆಡ್ ಆನ್ ದ ಫ್ರೇಮ್ ಆಫ್ ದ ಮೋಟರ್ ಏನು ನಮ್ಮ ಮೋಟಾರ್ನ ಫ್ರೇಮಲ್ಲಿ ಆ ಹೊರಗಡೆ ಭಾಗದಲ್ಲಿ ಒಂದು ಟರ್ಮಿನಲ್ ಬಾಕ್ಸ್ ಇದೆ ಆ ಟರ್ಮಿನಲ್ ಬಾಕ್ಸ್ಗೆ ನಮ್ಮ ಅದರ ಒಳಗಡೆ ಇರ್ತಕ್ಕಂಥ ಸ್ಟೇಟರ್ ವೈಂಡಿಂಗ್ ಏನು ಮೂರು ವೈಂಡಿಂಗ್ ಇದೆ ಒನ್ ಟ್ವೆಂಟಿ ಡಿಗ್ರಿ ಎಲೆಕ್ಟ್ರಿಕಲ್ ಅಪಾರ್ಟಲ್ಲಿ ಆ ಒನ್ ಟ್ವೆಂಟಿ ಡಿಗ್ರಿ ಎಲೆಕ್ಟ್ರಿಕಲ್ ಅಪಾರ್ಟಲ್ಲಿ ಇರ್ತಕ್ಕಂಥ ಮೂರು ವೈಂಡಿಂಗ್ನ ಆರು ಟರ್ಮಿನಲ್ಗಳು ನಮ್ಮ ಟರ್ಮಿನಲ್ ಬಾಕ್ಸ್ಗೆ ಬಂದು ಮೌಂಟ್ ಆಗ್ತದೆ ಅಲ್ಲಿಗೆ ಕನೆಕ್ಟ್ ಆಗ್ತದೆ ಅಂತ ಹೇಳ್ತೀವಿ ಅನ್ ಸೊ ಹೆ ಸ್ಟೇಟರ್ ಈಸ್ ಎನರ್ಜೆ ಇಸ್ಟ್ ಫ್ರಮ್ ಎ ತ್ರೀ ಫೇಸ್ ವೋಲ್ಟೇಜ್ ಇಟ್ ವಿಲ್ ಪ್ರೊಡ್ಯೂಸಸ್ ಇ ರೋಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಸ್ಟೇಟಾರ್ ಕೋರ್ ಈಗ ನಾವೇನು ಆ ಟರ್ಮಿನಲ್ ಬಾಕ್ಸಲ್ಲಿ ಆರು ಟರ್ಮಿನಲ್ಗಳಿದ್ದೀವಿ ಅದಕ್ಕೆ ನಾವು ಹೊರಗಡೆಯಿಂದ ತ್ರೀ ಫೇಸ್ ಸಪ್ಲೈನನ್ನು ಇನ್ಪುಟ್ ಮಾಡಿದರೆ ಆಯಿತು ಏನಾಗುತ್ತೆ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಆ ಒಂದು ಸ್ಟೇಟಾರ್ ಕೋರ್ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಈ ಎರಡು ಚಿತ್ರಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಏನಿದೆ ಒಂದು ಒಂದು ಸೋ ನೋಡಿ ಇದೇನಿದೆ ಅಲ್ಲ ಇದು ಕಂಪ್ಲೀಟ್ಲಿ ಕೋರ್ ಮತ್ತು ವೈಂಡಿಂಗ್ ಸ್ಟೇಟಾರ್ನ ಕೋರ್ ಮತ್ತು ವೈಂಡಿಂಗ್ ಹೇಗಿರುತ್ತೆ ಹಾಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆರು ಲೀಡ್ಗಳು ಮೂರು ವೈಂಡಿಂಗ್ನ ಆರು ಲೀಡ್ಗಳು ಹೊರಗಡೆ ಬರ್ತವೆ ಆ ಲೀಡ್ಗಳನ್ನು ನಾವು ಏನು ಫ್ರೇಮಿನ ಮೇಲ್ಗಡೆ ಒಂದು ಟರ್ಮಿನಲ್ ಬಾಕ್ಸ್ ಮೌಂಟ್ ಆಗಿರುತ್ತೆ ಅದಕ್ಕೆ ಹೋಗಿ ಕನೆಕ್ಟ್ ಮಾಡ್ತೀವಿ ಸೊ ಅಲ್ಲಿಗೆ ನಾವು ಸಪ್ಲೈನನ್ನು ಇನ್ಪುಟ್ ಮಾಡ್ತೀವಿ ಇದು ಎಮ್ ಟಿ ಫ್ರೇಮ್ ಅಲಾಂಗ್ ವಿತ್ ಕೋರಿದೆ ಸ್ಟ ಸ್ಲಾಟ್ಸನ್ನು ನೋಡ್ಬೋದು ಈ ಎಮ್ ಟಿ ವೈಂಡಿಂಗ್ ಇಲ್ಲದೆ ಇರಬೇಕಾದ್ರೆ ಹೇಗಿರುತ್ತಲ್ಲ ಅದು ಒಂದು ಎಮ್ ಟಿ ಫ್ರೇಮನ್ನು ಕೂಡ ನಾವಿಲ್ಲಿ ಕಾಣಬಹುದು ನೆಕ್ಸ್ಟ್ ರೋಟಾರ್ ಆಫ್ ಎ ಕೇಜ್ ಇಂಡಕ್ಷನ್ ಮೋಟಾರ್ ಹಾಗಾದರೆ ಈ ರೋಟಾರನ್ನು ನಾವು ನೋಡೋದಾದ್ರೆ ಈಗ ಆಲ್ರೆಡಿ ವಿಡಿಯೋದಲ್ಲಿ ನೋಡಿ ಬಂದಿವೆ ಅದು ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ ಅನ್ನೋದನ್ನು ದ ರೋಟಾರ್ ಆಫ್ ದ ಕೇಜ್ ಇಂಡಕ್ಷನ್ ಮೋಟಾರ್ ಶೋನ್ ಇನ್ ಫಿಗರ್ ಟು ಕಂಟೆನ್ಸ್ ನೋ ವೈಂಡಿಂಗ್ಸ್ ಇನ್ಸ್ಟಿಡ್ ಇಟ್ ಈಸ್ ಎ ಸಿಲಿಂಡ್ರಿಕಲ್ ಕೋರ್ ಕನ್ಸ್ಟ್ರಕ್ಟೆಡ್ ಆಫ್ ಸ್ಟೀಲ್ ಲ್ಯಾಮಿನೇಷನ್ಸ್ ವಿಚ್ ಕಂಡಕ್ಟರ್ ಬಾರ್ಸ್ ಮೌಂಟೆಡ್ ಪ್ಯಾರಲಲ್ ಟು ದ ಶಾಫ್ಟ್ ಆ್ಯಂಡ್ ಎಂಬೆಡೆಡ್ ನಿಯರ್ ಅರ್ ದ ಸರ್ಫೇಸ್ ಆಫ್ ದ ರೋಟಾರ್ ಕೋರ್ ದೀಸ್ ಕಂಡಕ್ಟರ್ಸ್ ಬಾರ್ಸ್ ಆರ್

ರಿಂಗ್ ಆ್ಯಮಿನೇಟೆಡ್ ಸೀಟ್ಸ್ಗಳಿಂದ ಮ್ಯಾನ ಇದಾಗಿರ್ತಕ್ಕಂಥ ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಕೋರ್ ಇದೆ ರೋಟಾರ್ ಕೋರ್ ಅಂತ ಹೇಳ್ತೀವಿ ಸೊ ಅಲ್ಲಿ ಒಂದು ಎಂಡ್ ರಿಂಗ್ಸ್ಗಳನ್ನು ನಾವಲ್ಲಿ ಬಳಸಲಾಗ್ತದೆ ಯಾವುದಕ್ಕೆ ಹೇಳಿದ್ರೆ ಏನು ನಮ್ಮ ವೈಂಡಿಂಗ್ ಕಂಡಕ್ಟಿಂಗ್ ರಾಡ್ಸ್ಗಳಿವೆ ಅದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡೋದಕ್ಕೆ ಅಂತ ಹೇಳಿ ಸೊ ಹಾಗೆ ನಾವಿಲ್ಲಿ ರೋಟಾರ್ ಬಾರ್ಸನ್ನು ಕಣ್ಣ ಮುಂದೆ ಗಮನಿಸ್ಬೋದು ಚಿತ್ರದಲ್ಲಿ ಲ್ಯಾಮಿನೇಟೆಡ್ ಸ್ಟೀಲ್ ಕೋರ್ಗಳನ್ನು ನಾವು ಗಮನಿಸ್ಬೋದು ಹಾಗೆ ಕೂಲಿಂಗ್ ಫಿನ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು ಅಂದರೆ ಕೂಲಿಂಗ್ ಪರ್ಪಸ್ಗೆ ನಾವು ಅದನ್ನು ಬಳಸಲಾಗ್ತದೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಚಿತ್ರದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸ್ಕೂರ್ ಕೇಜ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟರ್ ಹೇ ರೋಟಾರ್ ಹೇಗಿರುತ್ತೆ ಹೋಲ್ ಕನ್ಸ್ಟ್ರಕ್ಷನ್ ಅನ್ನೋದು ಈ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ ಹಾಗೆ ದ ರೋಟಾರ್ ಆರ್ ರೋಟಾರ್ ಇಲ್ಲಿ ನಮಗೆ ಫಿಗರ್ ತ್ರೀ ಅಂತ ಹೇಳಿದರೆ ಇಲ್ಲಿದೆ ನೋಡಿ ಇದು ಆವಾಗ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ವಿ ನಾವು ಇಲ್ಲಿ ಎಂಡ್ರಿಂಗ್ಸ್ಗಳನ್ನು ಬಳಸ್ಕೊಂಡು ಈ ರೋಟಾರ್ ಬಾರ್ಸ್ಗಳನ್ನು ಹೇಗೆ ಶಾರ್ಟ್ ಆಗಿದೆ ಅನ್ನೋದು ಈ ಫಿಗರ್ ತ್ರೀನಲ್ಲಿ ಬಹಳ ನೀಟಾಗಿ ನಿಮ್ಗೆ ಕಣ್ಣಿಗೆ ಕಾಣಿಸ್ತದೆ ಎರಡು ಕಡೆ ಸೈಡಲ್ಲಿ ಎಂಡ್ರಿಂಗ್ಸ್ಗಳನ್ನು ಬಳಸಲಾಗಿದೆ ಆ ಒಂದು ರೋಟಾರ್ ಬಾರ್ಸ್ಗಳು ಅಂದರೆ ಕಂಡಕ್ಟಿಂಗ್ ಬಾರ್ಸ್ಗಳನ್ನು ನಾವು ಅಲ್ಲಿ ಏನಾಗಿದೆ ಒಂದು ಸ್ಲೈಟ್ಲಿ ಸ್ಕ್ಯೂಡ್ ಅಂತ ಹೇಳ್ತಾರೆ ನೋಡಿ ಸ್ಕೀವ್ ಆಗಿದೆ ಅನ್ನೋ ನೀವು ಗಮನಿಸ್ಬೋದು ಆ ಸ್ಕಿವಿಂಗ್ ಆಗಿರೋದನ್ನು ಸೊ ಈ ರೀತಿ ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನು ನೀವು ಆಲ್ರೆಡಿ ನೋಡಿದ್ದೀರಿ ಇನ್ನೂ ಸರಿ ನೋಡೋದಾದರೆ ಸೊ ಇಲ್ಲಿ ಹೈ ಮಷಿನ್ಸು ಹೈ ಲಾರ್ಜ್ ಕೆಪಾಸಿಟಿ ಮಷಿನ್ಸ್ಗಳಲ್ಲಿ ನಾವು ಸಮ್ ಟೈಮ್ಸ್ ಏನು ಎಂಡ್ ರಿಂಗ್ಸ್ ಅಂತ ಹೇಳಿದ್ವಿ ಅದನ್ನು ವೆಲ್ಡಿಂಗ್ ಕೂಡ ಮಾಡಬೇಕಾಗತ್ತೆ ಅಥವಾ ಅದನ್ನು ನಾವು ಹೇಳಿದ್ವಿ ನಿಮಗೆ ಹಾಗೆಯೇ ಇಲ್ಲಿ ನಾವು ಆ ಬ್ರಾಸ್ ಅಥವಾ ಏನು ಬ್ರೇಝಡ್ ಅಂತ ಹೇಳ್ತೀವಿ ಬ್ರೇಝಡ್ ಆರ್ ವೆಲ್ಡೆಡ್ ಟು ದ ಎಂಡ್ ರಿಂಗ್ಸ್ ಅಂತ ಹಾಗೂ ಮಾಡಲಾಗ್ತದೆ ಸೊ ಇಲ್ಲಿ ನಿಮ್ಗೆ ಗೊತ್ತೇ ಇದೆ ಈಗ ಆಲ್ರೆಡಿ ಅದಕ್ಕೆ ಅಲ್ಯೂಮಿನಿಯಮ್ ಇರ್ಬೋದು ಕಾಪರ್ ಇರ್ಬೋದು ಅಥವಾ ಹಲವಾಯ್ ಮೆಟೀರಿಯಲ್ಸ್ಗಳನ್ನು ಬಳಸಲಾಗ್ತದೆ ಅಂತ ಈ ರೀತಿಯಾಗಿ ನಮಗೆ ಈ ಒಂದು ಸ್ಕ್ರಲ್ ಕೇಜ್ ರೋಟರ್ನ ಕನ್ಸ್ಟ್ರಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡಿ ದ ರೋಟಾರ್ ಆರ್ ಎ ರೋಟೇಟಿಂಗ್ ಪಾರ್ಟ್ ಈಸ್ ನಾಟ್ ಕನೆಕ್ಟೆಡ್ ಎಲೆಕ್ಟ್ರಿಕಲಿ ಟು ದ ಪವರ್ ಸಪ್ಲೈ ಬಟ್ ಹ್ಯಾಸ್ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ಇಟ್ ಬೈ ಟ್ರಾನ್ಸ್ಫಾರ್ಮರ್ ಆ್ಯಕ್ಷನ್ ಫ್ರಮ್ ದ ಸ್ಟೇಟರ್ ನಮ್ಗೆ ಈಗಲ್ಲಡೆ ಗೊತ್ತಿದೆ ಈ ಸ್ಕುರಲ್ ಕೇಜ್ ರೋಟರ್ನ ಕನ್ಸ್ಟ್ರಕ್ಷನ್ ನೋಡಿದ್ದೀವಿ ಹಾಗೆಯೇ ಆ ಒಂದು ಸ್ಟೇಟಾರ್ನ ಒಳಭಾಗದಲ್ಲಿ ಹೇಗೆ ರೋಟಾರ್ ಪ್ಲೇಸ್ ಆಗುತ್ತೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀವಿ ಹೀಗಿರಬೇಕಾದ್ರೆ ನಮಗೆ ಎಲೆಕ್ಟ್ರಿಕಲ್ ಸಪ್ಲೈನನ್ನು ರೋಟಾರ್ಗೆ ನಾವು ಯಾವುದೇ ರೀತಿ ಕನೆಕ್ಷನ್ ಮಾಡೋ ಹಾಗಿಲ್ಲ ಮಾಡೋದೂ ಇಲ್ಲ ಸೊ ಬದಲಾಗಿ ಅದು ಒಂದು ಏನು ಟ್ರಾನ್ಸ್ಫಾರ್ಮರ್ ಆ್ಯಕ್ಷನ್ ಇದೆ ಆ ಟ್ರಾನ್ಸ್ಫಾರ್ಮರ್ನ ಆ್ಯಕ್ಷನ್ ಬೇಸ್ ಮೇಲೆ ಇಂಡಕ್ಷನ್ ಪ್ರಿನ್ಸಿಪಲಲ್ಲಿ ಅಲ್ಲಿ ಏನಾಗುತ್ತೆ ಆ ಒಂದು ಸ್ಟೇಟಾರ್ ಕೋರ್ ಅಥವಾ ಸ್ಟೇಟರ್ನ ಇದು ಏನಿದೆ ಅಲ್ಲ ಕಂಡಕ್ಟರ್ಗಳು ಅಥವಾ ಕಂಡಕ್ಟಿಂಗ್ ರಾಡ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗ್ತದೆ ಅಂತ ಹೇಳ್ತೀವಿ ಆ ಇಂಡ್ಯೂಸ್ ಆಗಿರ್ತಕ್ಕಂಥ ಇ ಎಮ್ ಎಫ್ ಇಂದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ತಕ್ಕಂಥ ಆ ಕ ಏನು ಬಾರ್ಗಳಿದ್ದಾವೆ ವೈಂಡಿಂಗ್ ಬಾರ್ಗಳು ಆ ಕಾರಣದಿಂದ ಅಲ್ಲಿಗೆ ಒಂದು ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ ಒಂದು ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಒಂದು ಫೀ ಒಂದು ಫ್ಲಕ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಯಾವುದರಲ್ಲಿ ರೂಟಾರ್ನಲ್ಲಿ ಅಂತ ಈಗ ಆಲ್ರೆಡಿ ನಾವು ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಫಾರ್ ದಿಸ್ ರೀಸನ್ ದ ಸ್ಟೇಟಾರ್ ಈಸ್ ಸಮಟೈಮ್ಸ್ ಕಾಲ್ಡ್ ದಿ ಪ್ರೈಮರಿ ಆ್ಯಂಡ್ ದ ರೋಟಾರ್ ಈಸ್ ರೆಫರ್ಡ್ ಟು ಆಸ್ ದ ಸ್ಟೇಷನರಿ ಈ ಕಾರಣದಿಂದಲೇ ನಾವಿಲ್ಲಿ ಸ್ಟೇಟಾರ್ನ ಪ್ರೈಮರಿ ಅಂತೇಳಿ ರೋಟಾರ್ನ ಸೆಕೆಂಡರಿ ಅಂತೇಳಿ ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ ಹಾಗೆಯೇ ಸಿನ್ಸ್ ದ ಮೋಟಾರ್ ಆಪ್ರೇಟ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಇಂಡಕ್ಷನ್ ಇಲ್ಲಿ ಯಾವುದ್ರ ಮೇಲೆ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ಈ ಮೋಟಾರ್ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ತ್ರೀ ಫೈಸ್ ಇಂಡಕ್ಷನ್ ಮೋಟಾರ್ನಲ್ಲಿ ಈಗ ಆಲ್ರೆಡಿ ನೋಡಿದ್ದೀವಿ

ಹೇಳೋದು ಅಂತ ಹೇಳ್ತೀವಿ ಆ ಕಾರಣದಿಂದ ಅದ್ರ ಹೆಸರು ಸ್ಕೂರ್ ಕೇಜ್ ಇಂಡಕ್ಷನ್ ಮೋಟಾರ್ ಅಂತ ಬಂದಿದೆ ಸೊ ವಾಸ್ತವಿಕವಾಗಿ ನೋಡಿ ಇದು ನಾವು ಕಣ್ಣು ಮುಂದೆ ನೋಡಿದಾಗ ಈ ರೀತಿಯಾಗಿ ನಾವು ಇದನ್ನು ಕಾಣಬಹುದು ಸೊ ಇದ್ರ ಒಳಗಡೆ ಭಾಗದಲ್ಲಿ ಏನು ಲ್ಯಾಮಿನೇಟೆಡ್ ಏನು ಕೋರ್ಗಳು ಸೇರ್ತದೆ ಅಷ್ಟೇ ಈ ಒಂದು ಭಾಗವನ್ನು ನಾವು ಇಲ್ಲಿ ನೋಡ್ಬೋದು ದ ರೋಟಾರ್ ಬಾರ್ಸ್ ಆರ್ ನಾಟ್ ಇನ್ಸುಲೇಟೆಡ್ ಫ್ರಮ್ ದ ರೋಟಾರ್ ಕೋರ್ ಬಿಕಾಸ್ ದೇ ಆರ್ ಮೇಡ್ ಆಫ್ ದಿ ಮೆಟಾಲ್ಸ್ ಹ್ಯಾವಿಂಗ್ ಲೆಸ್ ರೆಸಿಸ್ಟೆನ್ಸ್ ನೋಡಿ ಅದನ್ನು ಕಡಿಮೆ ಇರತಕ್ಕಂಥ ರೆಸಿಸ್ಟೆನ್ಸ್ ಕಡಿಮೆ ಇರತಕ್ಕಂಥ ಮೆಟಾಲ್ಗಳಿಂದ ಮಾಡಲಾಗಿರೋದ್ರಿಂದ ಅಲ್ಲಿ ಇನ್ಸುಲೇಟ್ ಮಾಡ್ತಕ್ಕಂಥ ನೆಸಸಿಟಿ ಕೂಡ ಅಲ್ಲಿ ಇಲ್ಲ ಅಂತ ಹೇಳ್ತೀವಿ ಸೊ ದ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಫ್ಲೋ ಮೇನ್ಲಿ ಇನ್ ದೆಮ್ ಆಲ್ಸೋ ದ ಬಾರ್ಸ್ ಆರ್ ಯೂಸ್ವಲಿ ನಾಟ್ ಕ್ವೈಟ್ ಪ್ಯಾರಲಲ್ ಟು ದಿ ಆರ್ ಶಾಫ್ಟ್ ಬಟ್ ಆರ್ ಮೌಂಟೆಡ್ ಇನ್ ಎ ಸ್ಲೈಟ್ಲಿ ಸ್ಕ್ಯೂಡ್ ಪೊಸಿಷನ್ ಸೊ ಅಲ್ಲಿ ಮೇಲಾಗಿ ಏನಾಗಿದೆ ನಮಗೆ ಅಂತ ಹೇಳಿದ್ರೆ ಆ ಒಂದು ರೋಟಾರ್ ಬಾರ್ಗಳು ಏನಿದಾವೆ ಕಂಡಕ್ಟಿಂಗ್ ಬಾರ್ಗಳನ್ನು ನಾವು ಸ್ಟ್ರೈಟಾಗಿ ಪ್ಯಾರಲಾಗೆಲ್ಲ ಬದಲಾಗಿ ಲ ಸ್ಲೈಟ್ಲಿ ಸ್ಕ್ಯೂ ಮಾಡಲಾಗಿರ್ತದೆ ಆ ಸ್ಕ್ಯೂ ಮಾಡಿರೋದ್ರಿಂದ ನಮಗೆ ಅಲ್ಲಿ ಯಾವುದೇ ರೀತಿ ಅದು ಎಷ್ಟೊತ್ತಿದ್ರೂ ಆ ಬಾರ್ ಮುಖಾಂತರನೇ ಕರೆಂಟ್ ಫ್ಲೋ ಆಗುತ್ತೆ ಬಿಟ್ಟರೆ ಬೇರೆ ಹೊರಗಡೆ ಹೋಗೋದಕ್ಕೆ ಇಲ್ಲ ಈ ಕಾರಣದಿಂದನೇ ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಪ್ರಶ್ನೆ ಕೂಡ ಇಲ್ಲ ನಮಗೆ ಒಂಡಿಂಗಲ್ ಬಾಡಿ ಆಗಿದೆ ಶಾರ್ಟ್ ಆಗಿದೆ ಬಾಡಿಗೆ ಟಚ್ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಬರೋದಿಲ್ಲ ಇಲ್ಲಿ ನಾವು ಹಾಗಾಗಿ ಇದನ್ನ ಹೇಳೋದು ಲೋ ಮೇಂಟೆನೆನ್ಸ್ ಅಂತ ಸೊ ಆಮೇಲೆ ರೊಬೋಸ್ಟ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಏನೊಂದು ರೀತಿ ರಾಫ್ ಆ್ಯಂಡ್ ಟಫ್ ಕನ್ಸ್ಟ್ರಕ್ಷನ್ ಅದು ಅಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಸ್ಮೂತ್ ಅನ್ನೋದೇ ಇಲ್ಲ ಅಲ್ಲಿ ಸೊ ದಿಸ್ ಫ್ಯೂಚರ್ ಟೆಂಡ್ಸ್ ಟು ಪ್ರೊಡ್ಯೂಸ್ ಎ ಮೋರ್ ಯೂನಿಫಾರ್ಮ್ ರೋಟಾರ್ ಫೀಲ್ಡ್ ಆ್ಯಂಡ್ ಟಾರ್ಕ್ ನೋಡಿ ಅಲ್ಲಿಗೆ ಹಾಗಾಗಿ ನಮಗೇನಾಗುತ್ತೆ ಅದು ಮೋಟಾರ್ ರೋಟಾರ್ ಏನಾಯ್ತು ಅಲ್ಲಿ ನನಗೆ ಯೂನಿಫಾರ್ಮ್ ರೋಟಾರ್ ಫೀಲ್ಡ್ ಟಾರ್ಕ್ ಕೂಡ ನನಗೆ ಹೆಚ್ಚಾಗ ಸಾಧ್ಯತೆ ಇದೆ ಇಲ್ಲಿ ಆಲ್ಸೋ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಸಮ್ ಆಫ್ ದ ಇಂಟರ್ನಲ್ ಮ್ಯಾಗ್ನೆಟಿಕ್ ನಾಯ್ಸ್ ಅಂತ ಹೇಳ್ತೇವೆ ಇಂಟರ್ನಲ್ ಮ್ಯಾಗ್ನೆಟಿಕ್ ನಾಯ್ಸನ್ನು ಕಡಿಮೆ ಮಾಡೋದಕ್ಕೆ ಇದು ಕಾರಣ ಆಗುತ್ತೆ ಏನು ಒಂದು ಸ್ಕ್ಯೂ ಮಾಡ್ತೇವೆ ಈ ಕಾರಣದಿಂದಾಗಿ ಸೊ ಆ್ಯಂಡ್ ದೆನ್ ನಾಯ್ಸ್ ವೆನ್ ದ ಮೋಟಾರ್ ಈಸ್ ರನ್ನಿಂಗ್ ಇದರ ಅಡ್ವಾಂಟೇಜಸ್ಗಳನ್ನು ಈಗಾಗಲೇ ನಾವು ವಿಡಿಯೋದಲ್ಲಿ ಸಾಕಷ್ಟು ನೋಡಿದ್ವಿ ಇನ್ನು ಎಂಡ್ ಶೀಲ್ಡ್ಸ್ ಅಂತ ನಾವು ಒಂದು ಭಾಗವನ್ನು ನೋಡಿದ್ವಿ ಎರಡು ಕಡೆಯಿಂದ ಅದನ್ನು ಮೋಟಾರ್ ಪ್ರೊಟೆಕ್ಷನ್ಗೆ ಬಳಸ್ತಕ್ಕಂಥ ದ ಫಂಕ್ಷನ್ ಆಫ್ ದ ಟೂ ಎಂಡ್ ಶೀಲ್ಡ್ಸ್ ವಿಚ್ ಆರ್ ಟು ಸಪೋರ್ಟ್ ದ ರೋಟಾರ್ ಶಾಫ್ಟ್ ದೇ ಆರ್ ಫಿಟೆಡ್ ವಿತ್ ದ ಬೇರಿಂಗ್ಸ್ ಆ್ಯಂಡ್ ಅಟ್ಯಾಚ್ಡ್ ಟು ದ ಸ್ಟೇಟಾರ್ ಫ್ರೇಮ್ ವಿತ್ ದ ಹೆಲ್ಪ್ ಆಫ್ ಸ್ಟಡ್ಸ್ ಆರ್ ಬೋಲ್ಟ್ಸ್ ಅಂತ ಹೇಳಿ ಸೊ ಅದೆಲ್ಲ ಅಸೆಂಬಲ್ ಆಗಿರ್ತದೆ ಕ್ಲೀನಾಗಿ ಸೊ ಅದನ್ನು ಎಂಡ್ ಸೀಲ್ಡ್ಸ್ಗಳನ್ನು ನಮಗಿಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಒಂದು ಬೇರಿಂಗ್ ಹೌಸ್ ಇರುತ್ತೆ ಬೇರಿಂಗ್ನ ಸಹಾಯದಿಂದ ಆ ಒಂದು ರೋಟಾರ್ನ ನಾವು ಅದರ ಮಧ್ಯಭಾಗದಲ್ಲಿ ಆ ಒಂದು ಸ್ಟೇಟಾರ್ ಒಳಗಡೆಗೆ ಫಿಕ್ಸ್ ಆಗೋ ರೀತಿನಲ್ಲಿ ನಟ್ಟು ಬೋಲ್ಟ್ನ ಸಹಾಯದಿಂದ ಸ್ಟಡ್ಸ್ಗಳ ಸಹಾಯದಿಂದ ನಾವು ಅದನ್ನು ಫಿಕ್ಸ್ ಮಾಡ್ತೀವಿ ಪ್ರೊಟೆಕ್ಟ್ ಮಾಡ್ದಂಗೆ ಒಂದು ರೀತಿಯಲ್ಲಿ ಸೊ ಇದು ಎಂಡ್ ಶೀಲ್ಡ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಡಬಲ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಅಂತ ನಾವು ಆವಾಗಲೇ ನೋಡಿದ್ವಿ ಆ ಡಬಲ್ ಸ್ಕೂರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಇಲ್ಲಿ ಏನಾಗುತ್ತೆ ರೋಟಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಟ್ಸ್ ವರ್ಕಿಂಗ್ ಏನಾಗುತ್ತೆ ಅಂತ ನೋಡೋದಾದ್ರೆ ದಿಸ್ ಕನ್ಸಿಸ್ಟ್ ಆಫ್ ಟೂ ಸೆಟ್ಸ್ ಆಫ್ ಕಂಡಕ್ಟರ್ಸ್ ಬಾರ್ಸ್ ದಿ ಔಟರ್ ಆ್ಯಂಡ್ ಇನ್ನರ್ ಕೇಜಸ್ ಯಶ್ ಒನ್ ಇಂದ ಫಿಗರ್ ಫೋರ್ ಇಲ್ಲಿ ಇನ್ನರ್ ಕೇಜ್ ಔಟರ್ ಕೇಜ್ ಅಂತ ಎರಡು ಕೇಜ್ ಬರ್ತದೆ ಅದನ್ನೇ ಡಬಲ್ ಸ್ಕೂರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಅಂತ ಹೇಳೋದು ದ ಔಟರ್ ಕೇಜ್ ಕನ್ಸಿಸ್ಟ್ ಆಫ್ ಬಾರ್ಸ್ ಆಫ್ ಹೈ ರೆಜಿಸ್ಟೆನ್ಸ್ ಏನು ಔಟ್ರ್ ಕೇಜ್ ಏನಿದೆ ಅದರೊಳಗಡೆಗೆ ಹೈ ರೆಜಿಸ್ಟೆನ್ಸ್ ಬಾರ್ಗಳನ್ನು ಯೂಸ್ ಮಾಡ್ತೀವಿ ಸೊ ಮೆಟಲ್ಸ್ ಲೈಕ್ ಬ್ರಾಸ್ ಆ್ಯಂಡ್ ಏನು ಈ ಬ್ರಾಸ್ ಅಂತ ಬರ್ತದೆ ಈ ಬ್ರಾಸನ್ನು ಬಳಸಿದರೆ ನಮಗಲ್ಲಿ ಹೈ ರೆಜಿಸ್ಟೆನ್ಸ್ ಬಾರ್ಗಳಾಗ್ತವೆ ಆ ಹೈ ರೆಜಿಸ್ಟೆನ್ಸ್ ಬಾರ್ಗಳನ್ನು ಔಟ್ರ್ ಕೇಜಲ್ಲಿ ಬಳಸಲಾಗ್ತದೆ ಆ್ಯಂಡ್ ಇನ್ ಶಾರ್ಟ್ ಸರ್ಕ್ಯೂಟೆಡ್ ಬೈ ದಿ ಎಂಡ್ರಿಂಗ್ಸ್ ದ ಇನ್ನರ್ ಕೇಜ್ ಇನ್ನರ್ ಕೇಸ್ ಕನ್ಸಿಸ್ಟ್ ಆಫ್ ಲೋ ರೆಜಿಸ್ಟೆನ್ಸ್ ಮೆಟಲ್ಸ್ ಬಾರ್ಸ್ ಲೈಕ್ ಎ ಕಾಪರ್ ಇನ್ನರ್ ಕೇಸ್ ಒಳಗಡೆ ಕಾಪರ್ನ ಲೋ ರೆಜಿಸ್ಟನ್ಸ್ ಬಾರ್ಗಳನ್ನು ಬಳಸ್ತೀವಿ ಔಟ್ರ್ ಸೈಡಲ್ಲಿ ಬ್ರಾಸ್ನ ಹೈ ರೆಜಿಸ್ಟೆನ್ಸ್ ಬಾರ್ಗಳನ್ನು ಬಳಸಲಾಗುತ್ತದೆ ಹಾಗೆ ಅವನ ಹೆಂಡ್ರನ್ನು ಶಾರ್ಟ್ ಸರ್ಕ್ಯೂಟು ಮಾಡಲಾಗ್ತದೆ ವಿತ್ ದಿ ಹೆಲ್ಪ್ ಆಫ್ ರಿಂಗ್ಸ್ ದ ಔಟರ್ ಕೇಜ್ ಹ್ಯಾಸ್ ಹೈ ರೆಜಿಸ್ಟನ್ಸ್ ಔಟ್ರ್ ಕೇಜಲ್ಲಿ ಇರ್ತಕ್ಕಂಥದ್ದು ಹೈ ರೆಜಿಸ್ಟೆನ್ಸ್ ಇದೆ ಆ್ಯಂಡ್ ಲೋ ರಿಯಾಕ್ಟನ್ಸ್ ಅಂತ ಹೇಳ್ತೀವಿ ಲೋ ರಿಯಾಕ್ಟನ್ಸ್ ಇದೆ ಹೈ ರೆಜಿಸ್ಟೆನ್ಸ್ ಇದೆ ವೆರ್ ಆಸ್ ದ ಇನ್ನರ್ ಕೇಜ್ ಹ್ಯಾಸ್ ದಿ ಲೋ ರೆಸಿಸ್ಟೆನ್ಸ್ ಬಟ್

ಈ ರೀತಿ ನನಗೆ ಕನ್ಸ್ಟ್ರಕ್ಷನಲ್ಲಿ ಡಬಲ್ ಸ್ಕ್ವರಲ್ ಕೇಜನ್ನು ಮಾಡಿದರೆ ಏನು ಲಾಭ ಆಗುತ್ತೆ ಅಂತ ನೋಡೋದಾದರೆ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಈಗ ನನಗೆ ಸ್ಟಾರ್ಟಿಂಗಲ್ಲಿ ಏನಿರಬೇಕು ಹೈ ರೆಸಿಸ್ಟೆನ್ಸ್ ಇದ್ದರೆ ನನಗೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಇರುತ್ತೆ ಅಂತ ಗೊತ್ತಾಗಿದೆ ಸೊ ರೋಟಾರ್ ಫ್ರೀಕ್ವೆನ್ಸಿ ಇಸ್ ದ ಸೇಮ್ ಆ್ಯಸ್ ದ ಸ್ಟೇಟರ್ ಫ್ರೀಕ್ವೆನ್ಸಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ರೋಟಾರ್ನ ಫ್ರೀಕ್ವೆನ್ಸಿ ಮತ್ತು ಸ್ಟೇಟರ್ನ ಫ್ರೀಕ್ವೆನ್ಸಿ ಏನಿದೆ ಎರಡೂ ಸೇಮ್ ಇರ್ತದೆ ಅಂದರೆ ಇನ್ನೂ ಅದು ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನ್ನಲ್ಲಿದ್ದಾಗ ಒಂದು ರೀತಿ ಇಟ್ ಇಸ್ ಸಿಮಿಲರ್ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ ಆ್ಯಂಡ್ ಪ್ರೈಮರಿ ವೈಂಡಿಂಗ್ ಥರ ಇಲ್ಲಿ ಬೋತ್ ಸೈಡು ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ ಹೆನ್ಸ್ ದರ್ ಇನ್ನರ್ ಕೇಸ್ ವಿಚ್ ಹ್ಯಾಸ್ ಹೈಯರ್ ಇಂಡಕ್ಟಿವ್ ರಿಯಾಕ್ಟನ್ಸ್ ನಮ್ಗೆ ಗೊತ್ತಿದೆ ಇನ್ನರ್ ಕೇಸಲ್ಲಿ ಇರೋದ್ರಿಂದ ಅದು ಹೈಯರ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಫರ್ಸ್ ಆಗಿದೆ ಸೊ ಮೋರ್ ರೆಜಿಸ್ಟನ್ಸ್ ಟು ದಿ ಕರೆಂಟ್ ಫ್ಲೋ ಆ್ಯಸ್ ಸಚ್ ವೆರಿ ಲಿಟ್ಲ್ ಕರೆಂಟ್ ಫ್ಲೋಸ್ ಥ್ರೋ ದ ಇನ್ನರ್ ಕೇಜ್ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಇಲ್ಲಿ ಏನಾಗುತ್ತೆ ಈ ಕಾರಣದಿಂದಾಗಿ ಇನ್ನರ್ ಕೇಸ್ ವೈಂಡಿಂಗ್ನಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಲೋ ಕರೆಂಟ್ ಫ್ಲೋ ಆಗುತ್ತೆ ಅದೇ ಔಟ್ರ್ ಸ್ಕೇಜಲ್ಲಿ ಹೈ ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳ್ತೀವಿ ಸೊ ಹೀಗಾಗೋದರಿಂದ ಇಲ್ಲಿ ನೋಡ್ಬೋದು ನೀವು ಈ ಫಿಗರ್ ಫೋರ್ನಲ್ಲಿ ಗೊತ್ತಾಗುತ್ತೆ ಡಬಲ್ ಸ್ಕೋರಲ್ಲಿ ಕೇಜ್ ರೋಟಾರ್ನ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಈ ರೀತಿ ಇರ್ತದೆ ಅದರಲ್ಲಿ ಮಧ್ಯಭಾಗದಲ್ಲಿ ಶಾಫ್ಟನ್ನು ನೋಡ್ಬೋದು ಹಾಗೆ ಔಟ್ರ್ ಕೇಜ್ ಹ್ಯಾವಿಂಗ್ ಹೈ ರೆಜಿಸ್ಟೆನ್ಸ್ ಬಾರ್ಸ್ ಅಂತ ಹೇಳ್ತೀವಿ ಹಾಗೆ ಇನ್ನರ್ ಕೇಜ್ ಹ್ಯಾವಿಂಗ್ ದಿ ಲೋ ರೆಜಿಸ್ಟೆನ್ಸ್ ಬಾರ್ಸ್ ಅಂತ ಹೇಳ್ತೀವಿ ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ ದ ಮೇಜರ್ ಪಾರ್ಟ್ ಆಫ್ ದ ರೋಟಾರ್ ಕರೆಂಟ್ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಇಲ್ಲಿ ನನಗೆ ಮೇಜರ್ ಪಾರ್ಟ್ ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟಿ ರೋಟಾರ್ ಕರೆಂಟ್ ಇಲ್ಲಿ ಬಹಳ ಮುಖ್ಯವಾಗಿದೆ ಸೊ ಈ ಒಂದು ರೋಟಾರ್ ಕರೆಂಟ್ ಬಹಳ ಮುಖ್ಯವಾಗಿರುತ್ತೆ ದ ಸ್ಟಾರ್ಟಿಂಗ್ ಕುಡ್ ಫ್ಲೋ ಥ್ರೂ ದಿ ಔಟರ್ ರಿಂಗ್ಸ್ ವಿಚ್ ಆಸ್ ಹೈ ರೆಜಿಸ್ಟೆನ್ಸ್ ಯಾವುದು ನನ್ನ ಹೊರಗಡೆ ಇದೆ ಅದು ಹೈ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ರೋಟಾರ್ ಕರೆಂಟ್ ಏನಿದೆ ಅದರೊಳಗಡೆ ಹೆಚ್ಚು ಫ್ಲೋ ಆಗ್ತದೆ ಅಂತ ಹೇಳ್ತೀವಿ ಸೊ ದಿಸ್ ಹೈ ರೆಸಿಸ್ಟೆನ್ಸ್ ಎನಾಬಲ್ಸ್ ಟು ಪ್ರೊಡ್ಯೂಸ್ ಎ ಹೈ ಸ್ಟಾರ್ಟಿಂಗ್ ಟಾರ್ಕ್ ಈ ಕಾರಣದಿಂದ ಅಲ್ಲಿ ಏನಾಗುತ್ತೆ ನನಗೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ ಅಸ್ ದ ಸ್ಪೀಡ್ ಇನ್ಕ್ರೀಸಸ್ ಯಾವಾಗ ಮೋಟಾರ್ ಕ್ಷಣ ಕ್ಷಣಕ್ಕೂ ರೈಸ್ ಆಗ ಕಿಡಿತದೆ ಸ್ಪೀಡು ದ ರೋಟಾರ್ ಫ್ರೀಕ್ವೆನ್ಸಿ ಈಸ್ ರೆಡ್ ಇಸ್ ಯಾವಾಗ ರೊಟೇಟಿಂಗ್ ಆದಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎರಡೂ ಸೇಮ್ ಇತ್ತು ರೋಟಾರ್ ಸ್ಟೇಟರ್ ಫ್ರೀಕ್ವೆನ್ಸಿ ಸೇಮ್ ಇತ್ತು ಯಾವಾಗ ಸ್ಪೀಡ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಆಟೋಮೆಟಿಕಲಿ ನಮಗೆ ರೋಟಾರ್ ಫ್ರೀಕ್ವೆನ್ಸಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರೆಡ್ಯೂಸ್ಡ್ ಆಗುತ್ತೆ ಅಟ್ ಲೋ ಫ್ರೀಕ್ವೆನ್ಸಿ ದ ಟೋಟಲ್ ರೆಜಿಸ್ಟೆನ್ಸ್ ಆಫರ್ಡ್ ಫಾರ್ ದ ಕರೆಂಟ್ ಲೋ ಇನ್ ದ ಇನ್ನರ್ ಕೇಸಸ್ ರೆಡ್ಯೂಸಸ್ ಟು ಡ್ಯೂ ಟು ರಿಡಕ್ಷನ್ ಆಫ್ ರಿಯಾಕ್ಟನ್ಸ್ ಅಂತ ಹೇಳ್ತೀವಿ ಯಾವಾಗ ಇದು ರೋಟಾರ್ ತಿರ್ಗಕ್ಕೆ ಸ್ಟಾರ್ಟ್ ಆಯಿತೋ ಆವಾಗ ಅದರದ್ದು ಫ್ರೀಕ್ವೆನ್ಸಿ ಕಡಿಮೆ ಆದ ತಕ್ಷಣ ಫ್ರೀಕ್ವೆನ್ಸಿ ಕಡಿಮೆ ಆದ ತಕ್ಷಣ ಅದರಲ್ಲಿ ರಿಯಾಕ್ಟನ್ಸ್ ಎಕ್ಸ್ ಎಲ್ ಅಂತ ಹೇಳ್ತೀವಿ ಈ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಅದು ಏನಾಗುತ್ತೆ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ರೋಟಾರ್ ಫ್ರೀಕ್ವೆನ್ಸಿ ಟು ಪೈ ಎಫ್ ಆರ್ ಎಲ್ ಅಂತ ಹೇಳ್ತೀವಿ ನೋಡಿ ನಾವಲ್ಲಿ ಫಾರ್ಮುಲಾದಲ್ಲಿ ಆ ಕಾರಣದಿಂದ ಅಲ್ಲಿ ಏನಾಗುತ್ತೆ ಅದು ರಿಡಕ್ಷನ್ ಆಗಿ ಆವಾಗ ಅಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದರಲ್ಲಿ ಇನ್ನರ್ ಕೇಸ್ ವೈಂಡಿಂಗ್ ಬಾರ್ಸಲ್ಲಿ ಕರೆಂಟ್ ಅಲ್ಲಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದ ಮೇಜರ್ ಪಾರ್ಟ್ ಆಫ್ ದ ರೋಟಾರ್ ಕರೆಂಟ್ ವಿಲ್ ಬಿ ಇನ್ ದ ಇನ್ನರ್ ಕೇಜ್ ರಾದರ್ ದ್ಯಾನ್ ಇನ್ ದ ಹೈಲಿ ರೆಸಿಸ್ಟೆಂಟ್ ಔಟರ್ ಕೇಜ್ ಹೈಲಿ ರೆಸಿಸ್ಟೆಂಟ್ ಇರ್ತಕ್ಕಂಥ ಔಟರ್ ಕೇಜಲ್ಲಿ ಬಿಡ್ತದೆ ಇನ್ನರ್ ಕೇಜಲ್ಲಿ ಇರ್ತಕ್ಕಂಥ ವೈಂಡಿಂಗ್ ಬಾರ್ಸಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಆ್ಯಸ್ ಸಚ್ ದ ಲೋ ರೆಜಿಸ್ಟನ್ಸ್ ಆಫ್ ದ ಇನ್ನರ್ ಕೇಜ್ ಬಿಕಮ್ಸ್ ದಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಎ ಟಾರ್ಕ್

ಸೊ ಈ ರೀತಿಯಾಗಿ ನಮ್ಮ ಈ ಸ್ಕರಲ್ ಕೇಸ್ ಇಂಡಕ್ಷನ್ ಸ್ಕೊರಲ್ ಕೇಸ್ ಇಂಡಕ್ಷನ್ ಮೋಟರ್ನ ಕನ್ಸ್ಟ್ರಕ್ಷನ್ ಇದೆ ಅಂತಲೇ ಹೇಳ್ಬೋದು ಇದು ನಮಗೆ ಬಹಳ ಮುಖ್ಯ ಸೊ ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ಪಿಕ್ಚರಲ್ಲಿ ನೀವು ಎಲ್ಲ ಪಾರ್ಟ್ಸ್ಗಳನ್ನು ನೀವು ನೀಟಾಗಿ ಗಮನಿಸ್ಬೋದು ಪ್ರತಿಯೊಂದು ಭಾಗಗಳು ಇಲ್ಲಿ ಇದ್ದಾವೆ ಒಂದನ್ನೇ ಒಂದೊಂದನ್ನೇ ನೋಡ್ತಾ ಬಂದರೆ ಆಯಿತು ಫಾಸ್ ಮಾಡಿಕೊಂಡು ವಿಡಿಯೋನನ್ನು ಫಾಸ್ ಮಾಡಿಟ್ಟು ಈ ಎಲ್ಲ ಪಾರ್ಟ್ಸ್ಗಳನ್ನು ನೋಡ್ತಾ ಬನ್ನಿ ಹಾಗೆಯೇ ಈ ಕ್ಲಾಸನ್ನು ಒಂದು ಮತ್ತೆ ಕೇಳೋದ್ರಿಂದ ನಿಮ್ಮ ತ್ರೀ ಫೇಸ್ ಕ್ಯುಯಲ್ ಕೇಜ್ ಇಂಡಕ್ಷನ್ ಮೋಟರ್ನ ಕನ್ಸ್ಟ್ರಕ್ಷನ್ ಹೇಗಿದೆ ಯಾವ ಭಾಗಗಳನ್ನು ಯಾವುದರಿಂದ ಮಾಡಲಾಗಿದೆ ಯಾಕೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ ಸ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಲೇಷನ್ ಬಿಟ್ವೀನ್ ಸ್ಲಿಪ್ ಸ್ಪೀಡ್ ರೋಟಾರ್ ಫ್ರೀಕ್ವೆನ್ಸಿ ಆ್ಯಂಡ್ ಕಾಪರ್ ಲಾಸ್ ಆ್ಯಂಡ್ ಟಾರ್ಕ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಡೇ